ವಿವಾದದ ಆಸ್ಪತ್ರೆ ಉದ್ಘಾಟನೆ. ತಮ್ಗೆಲ್ಲರೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸುಮಾರು 1 ವರ್ಷದಿಂದವೂ ಕೂಡ ಅದೆಷ್ಟೋ ಹೋರಾಟಗಳು ಆಯಿತು. ಹಾಜಿ ಅಬ್ದುಲ್ಲಾ ಆಸ್ಪತ್ರೆಯನ್ನ ಖಾಸಗೀಕರಣ ಮಾಡಬಾರ್ದು, ಖಾಸಗಿ ಅವರಿಗೆ ವಹಿಸಿಕೊಡಬಾರ್ದು ಅನ್ನುವಂತ ಮಾತುಗಳು ಕೇಳಿ ಬಂತು. ಅದರ ಜೊತೆಯಲ್ಲೇ ಹಾಜಿ ಅಬ್ದುಲ್ಲರವರ ಅವಂತೂ ಕುಬೇರರಂತೆ, ಉಡುಪಿಯ ಕುಬೇರ ಅಂತ ಕರೆಸಿಕೊಳ್ಳುವಂತಹ ಹಾಜಿ ಅಬ್ದುಲ್ಲರವರ ಹೆಸರನ್ನ ಬದಿಗಿಟ್ಟು ಶಂಭು ಶೆಟ್ಟಿ ಅವರ ಹೆಸರನ್ನ ಪ್ರಥಮದಲ್ಲಿ ಇಡಬಾರ್ದು, ಅನೇಕ ವಿಚಾರಗಳನ್ನ ಇಟ್ಕೊಂಡು ಅದೆಷ್ಟೋ ಹೋರಾಟಗಾರರು ಹೋರಾಟವನ್ನ ಮಾಡಿದ್ರು. ನಿರಂತರವಾಗಿ ಹೋರಾಟಗಳಾಯ್ತಾ ಇತ್ತು, ಅಭಿಯಾನ ಆಯಿತು. ಸ್ಪಂದನ ವಾಹಿನಿಯಲ್ಲಿ ಕೂಡ ನಾವು ಅನೇಕ ಚರ್ಚೆಗಳನ್ನ ಮಾಡಿದ್ವಿ. ಈ ಎಲ್ಲ ವಿವಾದಗಳ ನಡುವೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆಯನ್ನ ಮಾಡಿದ್ದಾರೆ. ಶಂಭು ಶೆಟ್ಟಿ, ಕೂಸಮ್ಮ ಶಂಭು ಶೆಟ್ಟಿ ಮತ್ತು ಹಾಜಿ ಅಬ್ದುಲ್ಲಾ ಆಸ್ಪತ್ರೆಯನ್ನ ಶಂಕುಸ್ಥಾಪನೆ ಮಾಡಿರ್ತಕ್ಕಂಥ ಉದ್ಘಾಟನೆಯನ್ನ ಮಾಡಿರುವಂಥದ್ದು. ಸೊ ಹಾಗಾದ್ರೆ ಕೋರ್ಟಿಗೆ ಇದುವರೆಗೆ ಇವರು ಮಾಡಿದಂತಹ ಪ್ರಯತ್ನ ಅಲ್ಲ, ಏನಾಯಿತು ಎತ್ತ, ಇವೆಲ್ಲ ಕುರಿತಾಗಿ ಚರ್ಚೆಯನ್ನು ಮಾಡ್ತೇವೆ. ನಮ್ಮೊಟ್ಟಿಗೆ ಈ ಕುರಿತಾಗಿ ಹೋರಾಟವನ್ನು ಮಾಡಿದಂತಹ ಇಬ್ಬರು ಹೋರಾಟಗಾರರಿದ್ದಾರೆ. ಆರಂಭದಲ್ಲಿ ಉಡುಪಿ ಭಾಗದಲ್ಲಿ ಪ್ರಖ್ಯಾತ ಹೋರಾಟಗಾರರಾಗಿರ್ತಕ್ಕಂತಹ ಅನೇಕ ವಿಚಾರಗಳಲ್ಲಿ, ಇವತ್ತು ರಸ್ತೆ ಆಗಿರ್ಬೋದು ಅಥವಾ ಸಹಾಯವನ್ನು ಮಾಡುವುದಾಗಿರ್ಬೋದು, ಎಲ್ಲ ವಿಚಾರಗಳಲ್ಲಿ ಸಮಾಜ ಸೇವಕರು ಅಂತ ಕರೆಸಿಕೊಂಡಂತಹ, ಅದರ ಜೊತೆಯಲ್ಲೇ 1 ವರ್ಷದ ಹಿಂದೆ ಇದೇ ಹಾಜಿ ಅಬ್ದುಲ್ಲಾ ಆಸ್ಪತ್ರೆಯನ್ನು ಖಾಸಗೀಕರಣ ಮಾಡಬಾರ್ದು ಅಂತ ಹೇಳಿ ಹೋರಾಟವನ್ನು ಮಾಡಿದಂತಹ, ವಿಶೇಷ ರೀತಿಯ ಹೋರಾಟವನ್ನು ಮಾಡಿದಂಥ ನಿತ್ಯಾನಂದ ಒಳಕಾಡ್ರವ್ರು ನಮ್ಮೊಟ್ಟಿಗಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದ್ರ ಜೊತೆಯಲ್ಲೇ ಅಂದಿನಿಂದ ಇವತ್ತು ಇಂದಿನವರೆಗೂ ಕೂಡ ಕೋರ್ಟಿನಲ್ಲಿ ದಖಲೆಗಳನ್ನು ಹೂಡ್ತಾ RTI ಕಾರ್ಯಕರ್ತರಾಗಿ ಈ ಕುರಿತಾಗಿ ಆರಂಭದಿಂದಲೂ ಕೂಡ ಪ್ರತಿಭಟನೆಯನ್ನು ಮಾಡಿಕೊಂಡು ಬಂದು ನಿರಂತರವಾಗಿ ಯಾವ ಯಾವ ರೀತಿಯಲ್ಲಿ ಕಾನೂನುಬದ್ಧವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಬಹುದು, ಯಾವ ರೀತಿಯಲ್ಲಿ ಈ ಭಾಗದ ಶಾಸಕರದ್ದಾಗಿರಬಹುದು ಅಥವಾ ಮಂತ್ರಿಗಳ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡಬಹುದು, ಎಲ್ಲ ಪ್ರಯತ್ನಗಳನ್ನು ಮಾಡಿದಂತಹ ಯೋಗೀಶ್ ಶೆಟ್ಟರವರು ನಮ್ಮೊಟ್ಟಿಗಿದ್ದಾರೆ. ಯೋಗೀಶ್ ಶೆಟ್ಟರವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಒಂದು ವರ್ಷದಿಂದ ತಾವಿಬ್ಬರಿಗೂ ಹೋರಾಟವನ್ನು ಮಾಡಿಕೊಂಡು ಬಂದ್ರಿ, ಈಗ ಇನಾಗ್ರೇಷನ್ ಆಗಿಬಿಡ್ತು, CM ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ ಬಂದು ಆಸ್ಪತ್ರೆಯನ್ನು ಇನಾಗ್ರೇಷನ್ ಮಾಡಿದ್ರು, ತಾವೇನು ಹೇಳ್ತೀರಿ? ಇಲ್ಲ, ಈಗ ಸಾರ್ವಜನಿಕರ ಪರವಾಗಿ ಈಗ ಸರ್ಕಾರ ಅವರ ಪರವಾಗಿ ಉಂಟು. ಅಂದರೆ ನಮ್ಮ ವಿಧಾನಸಭೆಯಲ್ಲಿ ಹೆಚ್ಚಿನ ಬಹುಮತ ಪಡೆದು ಒಂದು ಕಾಂಗ್ರೆಸ್ ಸರ್ಕಾರ ತಮ್ಮ ಆಡಳಿತ ನಡೆಸಿಕೊಂಡು ತಮಗೆ ಬೇಕಾದ ರೀತಿಯಲ್ಲಿ ಯಾವುದು ಈ ನಾವು ಎಷ್ಟು ಬಾರಿ ಹೇಳಿದ್ದೇವೆ, ಇದು ಒಂದು ಒಬ್ಬರು ದಾನಿ ಕೊಟ್ಟಂಥ ಸ್ಥಳ, ಈ ದಾನ ಮಾಡಿಕೊಟ್ಟಂಥ ಸ್ಥಳದಲ್ಲಿ ಈ ರೀತಿಯಲ್ಲಿ ಮಾಡಬಾರ್ದು. ಅದಕ್ಕೆ ನಾವೊಂದು ಮೂರು ಕಡೆಗೆ ನಮ್ಮ ಎಲ್ಲ ಹೋರಾಟ ಆಗಿ ನಾವು ಮೂರೇ ಒಂದು ಅವರೇ ಮನವಿ ಇಟ್ಟಂತಂತ ಹೇಳಿದರೆ, ಒಂದು ಇದು ಸಾರ್ವಜನಿಕರಿಗೆ ಸಾರ್ವಜನಿಕರ ಉಪಯೋಗ ನಡೀಬೇಕು, ಹಾಜಿ ಅಬ್ದುಲ್ಲಾ ಅವರ ಹೆಸರನ್ನು ಶಾಶ್ವತವಾಗಿ ಇಡಬೇಕು ಮತ್ತು ಧರ್ಮಾರ್ಥವಾಗಿ ನಡಿಬೇಕು, ಸರ್ಕಾರವೇ ಇದನ್ನು ನಡೆಸಬೇಕು. ಈ ಮೂರು ಕಂಡೀಷನಲ್ಲಿ ನಾವು ಅವರಿಗೆ ಕೇಳಿದಂಥದ್ದು. ಅದನ್ನೆಲ್ಲವನ್ನು ಮೀರಿ ನಮ್ಮ ಮಾತನ್ನು ಅಥವಾ ಸಾರ್ವಜನಿಕರು, ನಾವೇ ಹೇಳುವುದಲ್ಲ, ಸಾರ್ವಜನಿಕರ ಪರವಾಗಿಯೇ ನಾವು ಹೋದಂಥದ್ದು. ಇದೆಲ್ಲವನ್ನು ಮೀರಿ ಉದ್ಘಟತನದಿಂದ, ಅಂದರೆ ಕಪಟತನದಿಂದ ಖಾಸಗಿಯವರಿಗೆ ಕೊಡಲೇಬೇಕು. ಅಂದರೆ ಏನು ಅವರೊಟ್ಟಿಗೆ ಏನು ಒಪ್ಪಂದ ಮಾಡಿಕೊಂಡಿದ್ದಾರಾ ಖಾಸಗಿಯವರೊಟ್ಟಿಗೆ, ಅದು ನಮ್ಗೆ ಗೊತ್ತಿಲ್ಲ. ಇದೇನಂತ ಹೇಳಿದ್ರೆ MOU ಮುಖಾಂತರ, ಅಂದರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಏನು ಹೇಳ್ತಾರೆ, ಮೆಮೊರಾಂಡ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಹೇಳಿ MOU ಮುಖಾಂತರ ಅವ್ರು ಮಾಡಿಕೊಂಡಂಥದ್ದು. ಆ MOU ಅಲ್ಲಿ ಮಾಡಿದಂಥದ್ರಲ್ಲಿಯೂ ಇವರು ಕೊನೆಗೆ ಒಂದು ಷರತ್ತು ಹಾಕಿದ್ದಾರೆ, ಏನು ಹೇಳಿದರೆ ಸಾರ್ವಜನಿಕರ ಪ್ರತಿಭಟನೆ ಅಥವಾ ನ್ಯಾಯಾಲಯದಲ್ಲಿ ದಾವೆ ಇತ್ಯಾದಿಗಳು ಬಂದಾಗ ಇದಕ್ಕೆ ಮಾನ್ಯತೆ ಸಿಗುವುದಿಲ್ಲ ಅಂತೇಳಿ. ಅದನ್ನೇ ಇವರು ಉಲ್ಟ ಮಾಡಿದ್ದಾರೆ. ಅದನ್ನಿಟ್ಟುಕೊಂಡೇ ನಾವು ಹೋದಂಥ ಕಡೆಯ ವಾಕ್ಯಗಳಲ್ಲೇ ನಾವು ಹೋದಂಥದ್ದು ಕೋರ್ಟಿಗೆ. MOU ಸ್ಪಷ್ಟವಾಗಿ ಹೇಳಿದ್ದಾರೆ, ಸಾರ್ವಜನಿಕರದ್ದು ಏನಾದರೂ ಆಕ್ಷೇಪಣೆಗಳು ಅಥವಾ ಪ್ರತಿಭಟನೆಗಳು ಅಥವಾ ಇವರು ನ್ಯಾಯಾಲಯದಲ್ಲಿ ದಾವೆ ಹೂಡಿದಲ್ಲಿ ಈ ಎಲ್ಲವೂ ಮೇಲೆ ಹಾಕಿದ್ದ ಕಂಡೀಷನ್ಗಳೆಲ್ಲ ಇದು ಕ್ಯಾನ್ಸಲ್ ಆಗ್ತದೆ, ಅಂದರೆ ರದ್ದಾಗ್ತದೆ ಅಂತ ಹೇಳುವ ಮಾತನ್ನು ಹೇಳಿದ್ದಾರೆ. ನಾವು ಅದರ ಮೇಲೇ ಹೋಗಿ ಕೆಳಗಿನ ಕೋರ್ಟಲ್ಲಿ ನಮಗೆ ಒಂದು ಸರ್ತಿ ನಮಗೆ ಅಪಜಯ ಆಗಿತ್ತು, ಅವರ ಪರವಾಗಿ ಆಗಿತ್ತು. ಅದರ ನಂತರ ನಾವು ಮೇಲಿನ ಕೋರ್ಟಿಗೆ, ಮೂರನೇ ಹೆಚ್ಚುವರಿ ಕೋರ್ಟಿಗೆ ಹೋದಾಗ ನಮ್ಮ ಪರವಾಗಿ, ಅಂದರೆ ಇದನ್ನು ಪುನಃ ನೀವು ಈ ಎಲ್ಲ ಏನು ನಮಗೆ ದಾಖಲೆಗಳು ಸಿಕ್ಕಿವೆ ಹಾಜಿ ಅಬ್ದುಲ್ಲಾ ಅವರದು, ಅದನ್ನೆಲ್ಲ ಇಟ್ಟುಕೊಂಡು ನಾವು ಪ್ರಶ್ನೆ ಮಾಡಿ ಕೋರ್ಟಿಗೆ ಹೋದಾಗ ನಮಗೆ ನಮ್ಮ ಪರವಾಗಿ, ಅಂದರೆ ಇದನ್ನು ಪುನಃ ನೀವು ಪರಿಗಣನೆಗೆ ತಗೊಳ್ಬೇಕು ಅದು ಅಂತ ಹೇಳಿ ನಮಗೆ ಟ್ರಯಲ್ ಮಾಡಬೇಕು ಅಂತೇಳಿ ಮಾಡಿದ್ದಾರೆ. ಆಗ ನಾವೇನು ಮಾಡಿದ್ವಿ ಹೇಳಿದರೆ, ಅದೇ ಟೈಮಿಗೆ ಸಾರ್ವಜನಿಕ ಸಹಭಾಗಿತ್ವ ದಾವೆ ಅಂತೇಳಿ ನಾವು ಹಾಕಿದೆವು. ಯಾಕೆ ಹೇಳಿದರೆ ಇದರಲ್ಲಿ ಸಾರ್ವಜನಿಕರು ಎಲ್ಲರೂ ಬರಬೇಕು ಅಂತ ಹೇಳುವ ಮಗ ಆಗ ಆಕ್ಷೇಪಣೆಯನ್ನು ಹಾಕಬೇಕು ಅಂತೇಳಿ ನಾವು ಅದಕ್ಕೆ ಹಾಕಿದೆವು. ಆಗ ಅದೇ ರೀತಿಯಲ್ಲಿ ಆಕ್ಷೇಪಣೆಗಳು ಬಂತು. ಆಕ್ಷೇಪಣೆಗಳನ್ನೆಲ್ಲ ಸಾರ್ವಜನಿಕರಿಂದ ತಗೊಂಡು ನಾವು ಏನು ಮಾಡಿದೆವು ಹೇಳಿದರೆ, ತಾಲೂಕು ಬೋರ್ಡ್ ಅಂತೇಳಿ ಹಾಕಿದ, ಇದು ಒಂದು ನಾಳೆ ಅವರು ಹಾಕ್ಬೋದು ಅಂತ ಹೇಳುವ ಒಂದು ಕಂಡೀಷನ್, ಅಂದರೆ ನಮ್ಮ ವಿರುದ್ಧದವರು ಅದನ್ನೆಲ್ಲವನ್ನು ಸೂಕ್ಷ್ಮವಾಗಿ ನೋಡ್ತಾರೆ ಅಂತ ಹೇಳಿದಕ್ಕೆ, ನಾವು ಉಡುಪಿಯ ತಾಲೂಕಲ್ಲಿ ಇರುವಂಥ ಎಲ್ಲರಿಂದ, ಮಹಿಳೆಯರಿಂದ, ಪುರುಷರಿಂದ ಅಥವಾ ಸಾರ್ವಜನಿಕರಿಂದ ಎಲ್ಲರಿಂದ ಒಟ್ಟು ಮಾಡಿ ನಾವು ಕೋರ್ಟಿಗೆ ಒಂದು ಮನವಿಯನ್ನು ಕೊಟ್ಟಿತ್ತು, ಅಂದರೆ ಆಕ್ಷೇಪಣೆಯನ್ನು ಸಲ್ಲಿಸಿತು. ಆಕ್ಷೇಪಣೆ ಸಲ್ಲಿಸಿದಾಗ ಏನಾಯಿತು ಅಂತ ಹೇಳಿದರೆ, ಕೋರ್ಟ್ ಅದನ್ನು ಒಂದು ಸ್ವಲ್ಪ ದಿವಸ ಮಟ್ಟಿಗೆ ನೋಡಿ ಪರಿಶೀಲನೆ ಮಾಡಿ ನಾವು ಅದನ್ನು ನಿಮಗೆ ತಿಳಿಸ್ತೇವೆ ಅಂತ ಹೇಳಿದ್ರೆ, ಎದುರು ಪಾರ್ಟಿಯವರಿಗೂ, ಅಂದರೆ ಎದುರು ನಮ್ಮ ಎದುರು ಯಾರಿದ್ದಾರೆ ಅವರಿಗೆ ಒಂದು 90 ದಿವಸದ ವಾಯಿದೆಗಳಿದೆ,
ಅಂದರೆ ಅದನ್ನು ಪರೀಕ್ಷೆ ಮಾಡಲಿಕ್ಕೆ 90 ದಿವಸದ ವಾಯಿದೆಗಳಿದೆ. ನಾವು ಹೇಳಿದೆವು ಆ 90 ದಿವಸದ ವಾಯಿದೆ ನಮಗೆ ತುಂಬ ಆಯಿತು, ಅಂದರೆ 3 ತಿಂಗಳಾಯಿತು, ನೀವು ಅದನ್ನು ಕೂಡಲೇ ಕೋರ್ಟ್ ತಗೊಳ್ಬೇಕು ಅಂತ ಹೇಳಿದಕ್ಕೆ ನಮಗೆ 2 ತಿಂಗಳಲ್ಲಿ ಅದಕ್ಕೂ ಕೊಡಬೇಕಿತ್ತು ಉತ್ತರ. ಆ 2 ತಿಂಗಳಲ್ಲೂ ಇನ್ನೂ ಕೊಡಲಿಲ್ಲ ನಮಗೆ. ಈಗ ಅದು ಕ್ಯಾನ್ಸಲ್ ಆಗಿದೆ ಹೇಳುವ ಬಗ್ಗೆ ಒಂದು ನಮಗೆ ಆದೇಶವನ್ನಾದರೂ ಕೊಡಬೇಕಲ್ಲ. ಈ ಆದೇಶವನ್ನು ಯಾಕೆ ತಡೆದಿಡಿದ್ರು? ಈಗ ಕೋರ್ಟ್ ಕೊಡಬೇಕು ಆ ಆದೇಶ. ಏನು ನಾವು ಏನು ಕೊಟ್ಟಿದ್ದೇವೆ ಆಕ್ಷೇಪಣೆಗಳನ್ನು, ಆ ಆದೇಶ ಕೊಟ್ಟದ್ದನ್ನಾದರೂ ಅವರು ನಮಗೆ ಕೊಡಬೇಕಲ್ಲ. ಇದು ಯಾವ ಕಾರಣಕ್ಕೆ ಇನ್ನೂ ಕೂಡ ನಿಮಗೆ ಅದನ್ನ ತೆಗೆಯಲಾಗಿದೆ ಅನ್ನುವಂಥ ಆದೇಶವನ್ನು ಕೂಡ ನಿಮಗೆ ಕೊಡಲಿಲ್ಲ, ಆರ್ಡರ್ ಕಾಪಿಯನ್ನು ಕೂಡ ನಿಮಗೆ ಕೊಡಲಿಲ್ಲ. ನಾವು ಆ ಆರ್ಡರ್ ಕಾಪಿ ಇದ್ದರೆ ನಾವು ಹೈಕೋರ್ಟಿಗೆ ಹೋಗ್ತಿತ್ತು ಇಷ್ಟೊತ್ತಿಗೆ. ಆ ಆದೇಶ ಕಾಪಿ ಸಿಕ್ಕಿದ್ದಿದ್ರೆ ನಾವು ಹೈಕೋರ್ಟಿಗೆ ಹೋಗಿ ಇದಕ್ಕೆ ಏನೋ ಒಂದು ಅದು ಅಂದ್ರೆ ಇದು ಆಗ್ತದೆ ಇಲ್ಲೋ ಬೇರೆ ವಿಷಯ, ಆದ್ರೆ ಹೈಕೋರ್ಟಿಗೆ ಹೋಗಿ ಆದ್ರೂ ಇದಕ್ಕೊಂದು ಪರಿಸ್ಥಿತಿಯ ರೀತಿಯಲ್ಲಿ ಮುಂದೆ ಹೆಜ್ಜೆ ಇಡುವ ಹಾಗೆ ಇಲ್ಲ, ಹಿಂದೆ ಹೋಗಲಿ ಕೋರ್ಟ್ ನಮ್ಗೆ ಕೊಡ್ಬೇಕಿತ್ತು. ಈಗ ನಾವು ಏನೋ ಒಂದು ಆದೇಶವ ಪರವ ವಿರೋಧವ ಏನೋ ಒಂದು ನಮ್ಗೆ ಕೊಡ್ಬೇಕಿತ್ತಲ್ಲ. ಈಗ ಕ್ಯಾನ್ಸಲ್ ಮಾಡಿದ್ರೆ ಅದಕ್ಕೆ ಕಾರಣ ಕೊಟ್ಟು ನಮಗೆ ಕೊಡಬೇಕಿತ್ತು. ಅದನ್ನ ಯಾಕೆ ಇಷ್ಟು ಸಮಯ ಆದರೂ ನಾವು ವಕೀಲರ ಮುಖಾಂತರ ಹಾಕಿ ನಮಗೆ ಕೊಡಿ ಅಂತ ಹೇಳಿದ್ರೆ ಇಷ್ಟು ತನಕೂ ಕೋರ್ಟ್ ಕೊಡಲಿಲ್ಲ. ಇದೆಲ್ಲ ಯಾವ ಕಾರಣಕ್ಕಂತೇಳಿ ನನಗೆ ಅರ್ಥ ಆಗ್ತಾ ಇಲ್ಲ. ನಾವು ಕೋರ್ಟಿಗೆ ಪ್ರಶ್ನೆ ಮಾಡುವಂಥದ್ದಲ್ಲ, ಆದರೆ ನಾವು ಕೊಟ್ಟದ್ದ ಮನವಿಯನ್ನಾದರೂ ನಮಗೆ ಹೇಳಬೇಕಲ್ಲ ನೀವು ಯಾವ ಕಾರಣಬದ್ಧವಾಗಿರ್ತಕ್ಕಂತಹ ಕ್ರಿಯೆಗಳು ಅವೆಲ್ಲ. ಹೌದು, ಅದು ನಮ್ಗೆ ಕೊಡಬೇಕಲ್ಲ. ಕೋರ್ಟ್ ಮಾಡಬೇಕು, ನೀವು ಕೂಡ ಮಾಡಲೇಬೇಕು ಅಂತ ಹೇಳಿ. ನಾನು ನಿತ್ಯಾನಂದ ಒಳಕಾಡ್ರ ಅವರಲ್ಲಿ, ಸರ್ ತಾವು ವಿಶೇಷ ರೀತಿಯಲ್ಲಿ ಹೋರಾಟವನ್ನು ಮಾಡಿದ್ರಿ, ಇದೇ ವಿಚಾರದ ಕುರಿತಾಗಿ ಧ್ವನಿಯನ್ನ ಎತ್ತಿದ್ರಿ, ಈಗ ಇನಾಗ್ರೇಷನ್ ಆಯ್ತಲ್ಲ ಸರ್, ಈಗ ಏನು ಹೇಳ್ತೀರಿ? ಇವಾಗ ಈಗ ಏನಂತ ಹೇಳಿದ್ರೆ, ಅಲ್ಲಿಯ ಒಂದು ಆಸ್ಪತ್ರೆಯ ಬೋರ್ಡರ್ ನೋಡಿದರೆ ಕರ್ನಾಟಕ ಸರಕಾರ ಕೂಸಮ್ಮ ಶಂಭುಶೆಟ್ಟಿ ಸ್ಮಾರಕ ಹಾಜಿ ಅಬ್ದುಲ್ಲರವರ ತಾಯಿ ಮತ್ತು ಮಗುವಲ ಆಸ್ಪತ್ರೆಯನ್ನು ಹಾಕಿದ್ದಾರೆ ಹೊರಗಡೆ ಮಾತ್ರ. ಒಳಗಡೆ ಇರುವುದು ಏನು? ಒಳಗಡೆ ಇರುವುದು ಹಾಜಿ ಅಬ್ದುಲ್ಲರ ಸ್ಮಾರಕ ಅಲ್ಲ, ಬಿ ಆರ್ ಶೆಟ್ಟಿಯವರ ಸ್ಮಾರಕ ಅಂತ ಹೇಳಿರ್ಬೋದು ಅಷ್ಟೇ. ಅಂದರೆ ಈಗಿನ ಇವತ್ತಿನ ಒಂದು ಇದಕ್ಕೆ ಸ್ಮಾರಕ ಅಂತ ಹೇಳಬೇಕಾಗ್ತದೆ ಇಲ್ಲಿಯ. ಯಾಕಂತೇಳಿದರೆ ನಾವು ಓದು ನಮ್ಮ ಇದರಲ್ಲಿ ಹೇಳೋದು, ಯಾಕಂತೇಳಿದರೆ ಇಲ್ಲಿಯ ಪರಿಸ್ಥಿತಿ ಏನಂತ ಹೇಳಿದರೆ ಸರಕಾರ ಆಗಲಿ ಅಥವಾ ಹಣವಂತವರಿಗೆ ಆಗಲಿ ನಮ್ಮ ಬಡವರಿಗೆ ಬೆಲೆ ಇಲ್ಲ. ಈಗ ನಾವು ಈಗ ಯೇಗು ಶೆಟ್ಟಿ ಪಾಪ ಬಿ ಯು ಭಂಡಾರಿಯ ನೇತೃತ್ವದಲ್ಲಿ ಇವತ್ತಿನವರೆಗೂ ಇಲ್ಲಿ ಹೋರಾಟವನ್ನು ಮಾಡ್ತಿದ್ದೇವೆ, ಅದು ಕೂಡ ಗಮನಕ್ಕಿಲ್ವಾ? ಅದು ಕೂಡ ಅದೂ ಅಲ್ಲದೆ ಈ ಇವತ್ತಿನ ಒಂದು ಉದ್ಘಾಟನೆ ಆಗ ಸ್ಥಳದಲ್ಲಿ ಶಂಕುಸ್ಥಾಪನೆ ಏನೂ ಮಾಡಲಿಲ್ಲ, ಒಂದು ವನಮಹೋತ್ಸವ ಮಾಡಿ ಹೋಗಿದ್ದಾರೆ. ವನಮಹೋತ್ಸವ ಅಂತಂದರೆ ಗಿಡ ನೋಡುವಂಥದ್ದು. ಗಿಡ ಪ್ರದೇಶದಲ್ಲಿ ಅಲ್ಲಿ ಈಗ ಇವಾಗ ಏನಿದೆ ಅಲ್ಲಿ, ಈಗ ಇದಿದೆ ಏನಿದೆ ಅಂತ ಹೇಳಿದ್ರೆ ಖಾಲಿ ಮಣ್ಣುಗಳು, ಕಲ್ಲು, ಇಂಟರ್ಲಾಕ್ ಬಿಟ್ಟಿದ್ದಾರೆ. ಆ ಗಿಡವೇ ಇಲ್ಲ, ಆ ಗಿಡ ಎಲ್ಲಿ ಹೋಗಿದೆ? ಇಲ್ಲ, ಇಂಟರ್ಲಾಕ್ ಒಳಗಿದೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಇರುವಾಗ ನಾವು ಹೋರಾಟ ಮಾಡುವಾಗ ಯಾವ ರೀತಿ ಹೋರಾಟ ಮಾಡಬೇಕು ಎಂಬ ಪ್ರಶ್ನೆ ಇನ್ನೂ ಗಾಢವಾಗಿ ನಾವು ಎಣಿಸಬೇಕಾಗ್ತದೆ. ಅಲ್ಲಿ ಎಣಿಸಿದ್ರೂ ಕೂಡ ಸರಕಾರ ಮತ್ತು ಹಣವಂತರು ಅದರ ಮಧ್ಯದಲ್ಲಿದ್ದರೆ ನಾವು ಯಾವ ರೀತಿ ಹೋರಾಟ ಮಾಡಬೇಕಂತ ಹೇಳಿದರೆ ಸಾರ್ವಜನಿಕರು ಎಲ್ಲರೂ ಬಂದು ಸೇರಿದರೆ ಮಾತ್ರ ಅಲ್ಲಿ ಅದಕ್ಕೆ ಒಂದು ಮಹತ್ವ ಬರ್ತದೆ. ನಿರಂತರವಾಗಿರ್ತಕ್ಕಂಥ ಹೋರಾಟಗಳಾಯಿತು, ಇಲ್ಲ ಈ ಆಸ್ಪತ್ರೆಯನ್ನು ದಯವಿಟ್ಟು ಖಾಸಗೀಕರಣ ಮಾಡಬೇಡಿ, ಉಡುಪಿಯನ್ನ ಬೇರೆ ಯಾವುದೋ ಒಂದು ದೊಡ್ಡ ಸಿಟಿ ಮಾಡಬೇಕು, ಅಥವಾ ಈ ಭಾಗದ ಬಡ ಜನರಿಗೆ ನಾನು ಸಹಾಯವನ್ನು ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಹಾಜಿ ಅಬ್ದುಲ್ಲಾ ಸಾಹೇಬ್ರು ಅದನ್ನು ದಾನವನ್ನಾಗಿ ಮಾಡಿದ್ದಾರೆ, ದಾನ ಮಾಡಿದ್ದಾರೆ, ದಯವಿಟ್ಟು ಅವರ ಹೆಸರನ್ನ ಬದಿಗಿಡಬೇಡಿ ಅನ್ನುವಂಥ ಅನೇಕ ಮಾತುಗಳು ಕೇಳಿ ಬಂತು. ಹಾಗಾದ್ರೆ ಇವ್ಯಾವುದೇ ಹೋರಾಟಗಳಿಗೆ ಬೆಲೆಯೇ ಇಲ್ವಾ ಅನ್ನುವಂಥ ಪ್ರಶ್ನೆ, ನಿಮ್ಮ ಕರೆಗಳನ್ನು ಕೂಡ ನಾವು ಇನ್ನು ಮುಂದೆ ಸ್ವೀಕರಿಸ್ತೇವೆ. ಸೊ ನಿತ್ಯಾನಂದ ಒಳಕಾಡ್ರ ಅವರು ಹೇಳಿದ ಹಾಗೆ ಗಿಡವನ್ನು ನೆಟ್ಟು ಹೋದ್ರು ಆ ಗಿಡ ಎಲ್ಲಿಗೆ ಹೋಯ್ತು ಗೊತ್ತಿಲ್ಲ. 100 ವರ್ಷಗಳನ್ನು ಬೆಳೆದು ನಿಂತಹ ಮರದ ರೆಂಬೆಗಳನ್ನ ತುಂಡು ತುಂಡು ಮಾಡಿ ಕತ್ತರಿಸಿದ್ರು, ಆಗ ಕೂಡ ಪರಿಸರ ಪ್ರೇಮಿಗಳು ಎದ್ದಿರಲಿಲ್ಲ. ಸೊ ಎಲ್ಲೋ ಒಂದು ಕಡೆ ಇದನ್ನ ಮಾಡಲೇಬೇಕು ಅನ್ನುವಂಥ ಹಠತನದಿಂದ ಇವತ್ತು ಅದೆಷ್ಟೋ ಹೋರಾಟಗಾರರ ಮಾತುಗಳಿಗೆ ಅಥವಾ ಈ ಭಾಗದ ಜನತೆಯ ಮಾತುಗಳಿಗೆ ಬೆಲೆಯನ್ನೇ ನೀಡದೆ ಅವರು ಆಸ್ಪತ್ರೆ ಇನಾಗ್ರೇಷನ್ ಏನು ಮಾಡಿದ್ರೇನು ಅನ್ನೋದು ಕೂಡ ಕೋರ್ಟ್ ಅಲ್ಲಿ ದಾವೆ ಇದೆ. ದಾವೆ ಇದ್ದು ಕೂಡ ಇದನ್ನು ಈ ರೀತಿ ಮಾಡೋದು ತಪ್ಪು. ಅದರ ಜೊತೆಗೆ ಮಾನ್ಯ ರಾಷ್ಟ್ರಪತಿಯವರು ಕೂಡ ಬಂದು ಉದ್ಘಾಟನೆ ಮಾಡಿದ್ದಾರೆ. ಅದು ಎಲ್ಲಿ? ರಾಜಾಂಗಣದಲ್ಲಿ. ರಾಷ್ಟ್ರಪತಿಯವರು ಪ್ರಶ್ನೆ ನನಗೆ ತಮ್ಮಿಬ್ಬರಲ್ಲಿ ಬಹುಶಃ ಈ ವಿಚಾರಗಳ ಕುರಿತಾಗಿ ಹೆಚ್ಚಾಗಿ ತಿಳಿದವರು, ಜನಸಾಮಾನ್ಯರಲ್ಲಿ ಕೂಡ ಅದೇ ಪ್ರಶ್ನೆ ಇದೆ. ಒಬ್ಬರು ಬರ್ತಾರೆ
ಟೌನ್ ಹಾಲ್ ನಲ್ಲಿ ಬಂದು ಇನಾಗ್ರೇಷನ್ ಮಾಡ್ತಾರೆ, ಇನ್ನೊಬ್ರು ಬಂದು ರಾಜಾಂಗಣದಲ್ಲಿ ಇನಾಗ್ರೇಷನ್ ಮಾಡ್ತಾರೆ. ಆಸ್ಪತ್ರೆ ಇರುವಂತಹದ್ದು ಉಡುಪಿಯ ನಗರ ಭಾಗದಲ್ಲಿ, ಆಸ್ಪತ್ರೆಯಲ್ಲಿ ಯಾಕೆ ಇನಾಗ್ರೇಷನ್ ಮಾಡೋದಿಲ್ಲ ಅನ್ನುವಂತ ಪ್ರಶ್ನೆ ಇದೆ. ನೋಡಿ, ಈಗ ಒಂದು ನಮ್ಮ ಮನೆ, ಏನು ನಾನು ಫೌಂಡೇಶನ್, ಏನು ಕಷ್ಟಪಟ್ಟು ನಾನು ದುಡಿದಂಥದ್ದು, ನಾನೊಂದು ಸಣ್ಣ ಏನೋ ಒಂದು ಜಾಗ ತಗೊಂಡು ಮನೆ ಕಟ್ಟಲಿಕ್ಕೆ ಹೋಗ್ತೇನೆ, ಫೌಂಡೇಶನ್ ನಾನು ಕೃಷ್ಣ ಮಠದಲ್ಲಿ ಹಾಕಲಿ? ಈಗ ಫೌಂಡೇಶನ್ ಕೃಷ್ಣ ಮಠದಲ್ಲಿ ಹಾಕ್ಲಿಕ್ಕೆ ಆಗ್ತದ? ನಾನು ತಗೊಂಡ ನನ್ನ ಕ್ರಯ ಸಾಧನೆ ಪಡೆದಂಥ ನನ್ನ ಈ ಭೂಮಿಯಲ್ಲಿ ಒಳ್ಳೆಯದೋ ಕೆಟ್ಟದೋ ಅಲ್ಲೇ ನಾವು ಏನು ವಿಧಿವಿಧಾನ ಪ್ರಕಾರ ಬ್ರಾಹ್ಮಣರನ್ನು ಕರೆಸಿ ಏನು ವಿಧಿವಿಧಾನ ಉಂಟು ಆ ಪ್ರಕಾರ ನಾವು ಅಲ್ಲೇ ನಮ್ಮ ಶಂಕುಸ್ಥಾಪನೆಯನ್ನು ಏನೋ ಒಂದು ಕೆಲಸವನ್ನು ನಾವು ಪ್ರಾರಂಭ ಮಾಡೋದು ಅಲ್ಲಿಂದ. ಈಗ ಹತ್ತಿರ ಮನೆಯಲ್ಲಿ, ನನ್ನ ಮಾವನ ಮನೆಯಲ್ಲಿ, ನನ್ನ ಅಜ್ಜನ ಮನೆಯಲ್ಲಿ ಹಾಕಿದರೆ ಆಗ್ತದ ಫೌಂಡೇಶನ್ ಸ್ಟೋನ್? ಯಾಕೆ ಆಗ್ತಾ ಇಲ್ಲ? ನನ್ನ ಅನಿಸ್ತದೆ ಈ ಟೆಕ್ನಿಕಲ್ ಕಾರಣಕ್ಕೆ ಅವರು ತಪ್ಪಿಕೊಂಡಿದ್ದಾರೆ. ಯಾಕೆ ಹೇಳಿದಾಗೆ ನೀವು ಒಂದು ಕಾರ್ಯಕ್ರಮ ಟೌನ್ ಹಾಲಲ್ಲಿ ಮಾಡಿದರು, ಮತ್ತೊಂದು ಕಾರ್ಯಕ್ರಮ ನೀವು ಹೇಳಿದಾಗ ರಾಜಾಂಗಣದಲ್ಲಿ ಮಾಡಿದರು, ಮತ್ತೊಂದು ಈಗಿನ ಕಾರ್ಯಕ್ರಮ ಬೋರ್ಡೆ ಸ್ಕೂಲಲ್ಲಿ ಮಾಡಿದರು, ಬಂದು ನೋಡಿ ಹೋಗುದಾ? ಬಹುಶಃ ಈ ಟೆಕ್ನಿಕಲ್ ಪ್ರೋಗ್ರಾಮ್ ಅಂದ್ರೆ ನಾವು ಕೋರ್ಟಲ್ಲಿ ಏನಾದರೂ ಬಾರ್ ಮಾಡ್ತೇವೆ ಅಂತ ಹೇಳುವುದಕ್ಕೆ ಬಹುಶಃ ಇದನ್ನು ತಪ್ಪಿಸಿಕೊಂಡಿದ್ದಾರೆ. ಅವರು ರಾಜಕಾರಣಿಯವರಲ್ಲ, ಬಿ ಆರ್ ಶೆಟ್ಟಿ ಸಿಕ್ಕಿಬಿಡುದು. ರಾಜಾಂಗಣದಲ್ಲಿ ಶಂಕುಸ್ಥಾಪನೆ ಮಾಡಿ ಇಲ್ಲಿ ಬಿಲ್ಡಿಂಗ್ ಕಟ್ಟರಾಗ್ತದೆ ಇವರು ಶೆಟ್ಟಿ ಹೇಳಿದಾಗೆ, ಅವರು ತಪ್ಪಿಕೊಳ್ತಾರೆ. ಈಗ ಬಹುಶಃ ಇಲ್ಲೇ ಶಂಕುಸ್ಥಾಪನೆಯನ್ನು ಮಾಡಿದ್ರೆ ಕೋರ್ಟಲ್ಲಿ ಇರುವಂತಹ ವಿಚಾರದಲ್ಲಿ ಹೇಗೆ ನೀವು ಇನಾಗ್ರೇಷನ್ ಮಾಡಿದ್ರಿ? ಇವರು ಏನು ಏನು ಗೊತ್ತಾ, ಈಗ ಅಧಿಕಾರಿಯವರು ಮತ್ತು ರಾಜಕಾರಣಿಯವರು ಯಾರು ಈ ಕಟ್ಟಡವನ್ನು ಆಸ್ಪತ್ರೆ ಕಟ್ತಾರೆ ಅವರ ಹಣವನ್ನು ಕರಗಲಿಕ್ಕೆ ನೋಡುದು. ಈಗ ಹಣ ಕರಗಬೇಕು, ಕರಗಿದ ನಂತರ ಅವ್ರಿಗೆ ಬುದ್ಧಿ ಬರ್ತದೆ. ರಾಜಕಾರಣಿಯವರೇನು ಸುಲಭ ಅಲ್ಲ. ರಾಜಕಾರಣಿಯವರು ಅವರು ಅವರ ಏನು ಕೋಳಿ ಒಕ್ಕುದು ತನ್ನ ಮುದಲಿಗೆ ಅಂತ ಹೇಳ್ತಾರೆ, ಹಾಗೆ ರಾಜಕಾರಣಿ ಮಾಡ್ತಿದ್ದಾರೆ. ಇದು ಬಿ ಆರ್ ಶೆಟ್ಟಿ ಅವರು ಇಷ್ಟು ತಿಳಿದವರು ಆಲೋಚನೆ ಮಾಡಬೇಕಿತ್ತು. ಇಷ್ಟು ತಿಳಿದು ಹೊರ ರಾಷ್ಟ್ರಗಳಲ್ಲಿ, ಹೊರ ದೇಶಗಳಲ್ಲಿ, 14 ದೇಶಗಳಲ್ಲಿ ಅವರು ಹೆಸರುವಾಸಿಯಾಗಿದ್ದಂಥ ಮನುಷ್ಯರು ಇಲ್ಲಿ ಅವರ ಒಂದು ಹುಟ್ಟಿದಂಥ ಪ್ರದೇಶಗಳಲ್ಲಿ ಅವರು ಮಾಡುವಾಗ ಆಲೋಚನೆ ಮಾಡಬೇಕಿತ್ತು. ಅಲ್ಲ, ಈಗ ಇರುವಂಥ ಪ್ರಶ್ನೆ, 14 ದೇಶದಲ್ಲಿ ಪ್ರಖ್ಯಾತಿಗೊಂಡಂಥ ಅವರು ಯಾಕೆ ಇದೇ ಸ್ಥಳ ಬೇಕಿತ್ತು? ಬೇರೆಯವರು ದಾನ ಕೊಟ್ಟಂತ ಸ್ಥಳವೇ ಯಾಕೆ ಬೇಕಿತ್ತು? ನೋಡಿ, ಇದೇ ಕೋಟಿ ಕೋಟಿ ಆಸ್ತಿಗಳನ್ನ ಕೊಂಡುಕೊಳ್ಳುವಂತ ತಾಕತ್ತು ಬೇಕಿತ್ತು? ಉಡುಪಿ ಜಿಲ್ಲೆಯ ಜನರನ್ನು ವಿಶ್ವಾಸಕ್ಕೆ ತಗೊಳ್ಳುವಂತ ಅವರ ಹತ್ರ ಇದೆ. ಈಗ ಇದೇ ಏನು ವಿಷಯ ನೀವು ಈಗ ಏನು ಹೇಳಿದ್ರಿ, ಇದೇ ಜಾಗ ಬೇಕಿತ್ತು ಹೇಳುವ ಬಗ್ಗೆ ನಮ್ಮ ಹಾಜಿ ಅಬ್ದುಲ್ಲರ ಕುಟುಂಬಸ್ಥರಾದಂತ ನಮ್ಮ ಸಿರಾಜ್ ಅಹಮದ್ ಅವರು, ಸಿರಾಜ್ ಅಹಮದ್ ಅವರು ಬಂದಿದ್ದರು ಒಂದು 3-4 ದಿನ ಅಂದರೆ ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಇತ್ತಲ್ಲ ಮೊನ್ನೆ, ಹಾಗಾಗಿ ಬಂದಿದ್ದರು. ಬಂದವರು ನನಗೆ ಗೊತ್ತಾಗ್ತಾ ಇಲ್ಲ, ನಾವು ನಗರಸಭೆ ಹತ್ರ ಇಳೀರಿ, ಮಂಗಳೂರಿಂದ ಬಂದರು ಅಲ್ಲೇ ಇಳೀರಿ ಹೇಳಿದೆ. ಅಲ್ಲೇ ನಾನು ಇಳಿದೆ, ಅಲ್ಲಿ ಅವರು ಬಂದರು ಅಲ್ಲೇ ಇಳಿದೆ. ಆಗಲೇ ಅಲ್ಲೇ ಹತ್ತಿರದಲ್ಲಿ ಇದ್ದವರೊಬ್ಬರು ನನಗೆ ಗುರ್ತಾಯಿತು, ಅವ್ರ ಹತ್ರ ಹೇಳಿದೆ ಇವರು ಹೀಗೆ ನಮ್ಮ ಹಾಜಿ ಅಬ್ದುಲ್ ಅವರ ಕುಟುಂಬಸ್ಥರು ಅಂತ ಹೇಳಿದೆ. ಅವ್ರು ಹೇಳ್ತಾರೆ ಇಲ್ಲೇ ನಿಂತ್ಕೊಂಡು, ನಾನು ಕೇಳಿದಲ್ಲ ಅದನ್ನು, ಅವರೇ ಅಲ್ಲಿದ್ದವರೇ ಹೇಳಿದ್ದು, ನೋಡಿ ಮಾರೆ ಇವರಿಗೆ ಇದೇ ಬೇಕಿತ್ತ ಸ್ಥಳ, ಇಷ್ಟು 1000 crore ದನಿ ಅಂತ ಹೇಳ್ತಾರೆ, ಯಾರೋ ಒಬ್ಬ ದಾನ ಕೊಟ್ಟಂಥ ಜಾಗದಲ್ಲಿ ಇವರು ನಿರ್ಮಾಣ ಮಾಡ್ತಾ ಇದ್ದಾರಲ್ಲ, ಇವರಿಗೆ ಬೇರೆ ಜಾಗ ಸಿಕ್ಕಲಿಲ್ವ? ಇಷ್ಟು ದುಡ್ಡು ಕೊಟ್ಟು ಎಲ್ಲಿ ಸಹ ಮಾಡ್ಬೋದಿತ್ತಲ್ಲ, ಇದೇ ಜಾಗ ಯಾಕೆ ಹಠಮಾರಿತನ? ಯಾಕೆ ಅಲ್ಲೇ ಆಗಬೇಕು, ಅಲ್ಲೇ ಮಾಡಬೇಕು ಅಂತ ಹೇಳಿದರೆ ಹಾಗಾದರೆ ಬೇರೆ ಇಲ್ಲ. ನೋಡಿ, ಗ್ರಾಮೀಣ ಪ್ರದೇಶದಲ್ಲಿ ಈಗ ನೋಡಿ, ನೀವು ಕುಂದಾಪುರದಲ್ಲಿ ಇವತ್ತು ನಮ್ಮ ಜಿ ಶಂಕರ್ ಅವರೊಂದು ಕೊಡ್ತಾ ಇದ್ದಾರೆ, ಸರ್ಕಾರಿ ಆಸ್ಪತ್ರೆಯನ್ನು ಉನ್ನತೀಕರಣ ಮಾಡಿ ಅಲ್ಲಿ ಬಿಲ್ಡಿಂಗ್ ಎಲ್ಲ ಮಾಡಿ ನೋಡಿ, ಅವ್ರು ಬಿಟ್ಟು ಕೊಡ್ತಾರೆ? ಏನಲ್ಲಿ ಇಂಪ್ರೂವ್ಮೆಂಟ್ ಉಂಟು? ಪೂರ್ಣವಾಗಿ ಈಗ ದಾನವನ್ನೇ ಮಾಡುವುದಾಗಿದ್ರೆ ನನ್ನ ಹೆಸರು ಬೇಡ, ನಾನು ಕೇವಲ ದಾನವನ್ನ ಮಾಡ್ತಾನೆ, ಈ ಭಾಗದ ಸಮಾಜ ಜನರ ಸಮಾಜ ಸೇವೆಯನ್ನ ಮಾಡುವುದಷ್ಟೇ ನನ್ನ ಉದ್ದೇಶ ಅಂತ ಹೇಳಿದ್ರೆ ಇಲ್ಲಿ ಯಾವ್ದೇ ಆಕ್ಷೇಪಣೆಗಳು ಇರ್ತಾ ಇರಲಿಲ್ಲ. ಆದ್ರೆ ಯಾಕೆ ಅದನ್ನ ಲೀಸ್ ಆಗಿ ಪಡೆದುಕೊಂಡು ಇನ್ನು 30 ಅಂತೆ, ಅದಾದ ಮೇಲೆ ಮತ್ತೆ 30 ಅಂತೆ, ಸರ್ ಇನ್ನೂ ಅನೇಕ ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕಿದೆ. ನಿಮ್ಮ ಕರೆಗಳನ್ನು ಕೂಡ ಇನ್ನು ಮುಂದೆ ಸ್ವೀಕರಿಸ್ತೇವೆ ಒಂದು ಪುಟ್ಟ ವಿರಾಮದ ಬಳಿಕ. ವಿವಾದದ ಆಸ್ಪತ್ರೆ ಉದ್ಘಾಟನೆ ವಿಶೇಷ ಕಾರ್ಯಕ್ರಮಕ್ಕೆ ವಿರಾಮದ ಬಳಿಕ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸೊ ಹಾಗಾದರೆ ಈ ಭಾಗದ ಜನತೆಯ ಹತ್ರ ಯಾಕೆ ಒಮ್ಮೆ ಕೂಡ ಈ ಭಾಗದ ಮುಖಂಡರು ಕೇಳಲಿಕ್ಕೆ ಮಾತಾಡಲಿಕ್ಕೆ ಬರಲಿಲ್ಲ ಅನ್ನುವಂಥ ವಿಚಾರ. ಸೊ ನಮ್ಮೊಟ್ಟಿಗೆ ನಿತ್ಯಾನಂದ ಒಳಕಾಡ್ರವರು, ಯೋಗೀಶ್ ಶೆಟ್ಟ್ರವರು ಇಬ್ಬರು ಕೂಡ ಇದ್ದಾರೆ, ತಮ್ಮಿಬ್ಬರು ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಾನು ತಮ್ಮಲ್ಲಿ ಈಗ ಮುಂದಿನ ಹಂತ ನಿಮ್ಮದು ಏನು ಅನ್ನೋದು ಬೇಕಾಗಿದೆ. ಅಂದರೆ ಕೋರ್ಟ್ ಮುಖಾಂತರವಾ? ನಿಮ್ಮ ನಡೆ ಈಗಾಗಲೇ ನಮಗೂ ಇನ್ನೂ ಸಹ ನಾನು ಹೇಳಿದೆ ಅಲ್ಲ, ನಾವು ಸಾರ್ವಜನಿಕ ಸಹಭಾಗಿತ್ವ ದಾವೆಯ ಬಗ್ಗೆ ನಮಗೆ ಇನ್ನೂ ಕೋರ್ಟ್ ಏನೂ ಕೊಡಲಿಲ್ಲ. ಅಂದರೆ ಅದು ಕೊಡಬೇಕಲ್ಲ, ಕ್ಯಾನ್ಸಲ್ ಓಕೆಯಾ ಏನು ಅಂತ ಅಂದ್ರೆ ಕೊಡಬೇಕಲ್ಲ.
ಅದನ್ನು ಇಟ್ಟುಕೊಂಡು ನಾವೀಗ ಇನ್ನು ಇಲ್ಲಿ ಫೈಟ್ ಮಾಡಲಿಕ್ಕೆ ನಮ್ಮ ಹತ್ರ ಆಗುವುದಿಲ್ಲ. ಈ ನಮೂನೆಯಲ್ಲಿ ಈ ಪ್ರತಿಯೊಂದನ್ನು ನಮ್ಮಂದು ಇದನ್ನು ತಡೆ ಹಿಡಿತಾ ಇದ್ದರೆ ಸಾಧ್ಯ ಇಲ್ಲ. ನಾವು ಹೈಕೋರ್ಟ್ ಹೋಗುವ ಅಂತ ಹೇಳಿದ್ದೇವೆ. ಅಂದರೆ ಇದನ್ನು ಯಾಕೆ ಕ್ಯಾನ್ಸಲ್ ಮಾಡಿದರು, ಇದನ್ನು ರೀ ಓಪನ್ ಮಾಡಿಕೊಡಬೇಕು. ಈಗ ಹಾಕಿದ್ದು ನೋಡಿ, ನಮಗೆ ಆ ದಿವಸ ಕೊಟ್ಟದ್ದು ಹೇಗೆ ಹೇಳಿದರೆ, ಕೋರ್ಟು ಸಾರ್ವಜನಿಕರು ಅಥವಾ ವಕೀಲರ ಮುಖಾಂತರ ಅಥವಾ ತಾವು ಸ್ವತಃ ಕೋರ್ಟಿಗೆ ಬಂದು ಆಕ್ಷೇಪಣೆಗಳನ್ನು ಸಲ್ಲಿಸಬೇಕು ಅಂತೇಳಿ ಕೊಟ್ಟಿದ್ದರು. ಕೋರ್ಟ್ ಮುಖಾಂತರ ಆದಂಥದ್ದು. ಈಗ ನನಗೆ ಏನೋ ಗೊತ್ತುಂಟು, ನಾನು ಒಂದು ಏನೋ ಅರ್ಜಿ ಬರೆದೆ ಕೋರ್ಟಿಗೆ ತಂದು ಕೊಟ್ಟೆ, ಆಯಿತಾ, ಕೋರ್ಟ್ ತಗೊಂಡಿತ್ತು ಅಂತ ಹೇಳುವ, ವಕೀಲರ ಮುಖಾಂತರವೂ ತಂದು ಕೊಟ್ಟೆ ಅಲ್ವಾ. ಈಗ ವಕೀಲರ ಮುಖಾಂತರ ತಂದು ಕೊಟ್ಟು, ಈಗ ಬುದ್ಧಿವಂತರು ಯಾರು ಹೇಳಿ ಹೋದದ್ದು, ನಾವೇ ಹೋಗ್ಬೋದಿತ್ತಲ್ಲ ಕೋರ್ಟಿಗೆ, ಆಗ್ತದ? ಬುದ್ಧಿವಂತರು ನಮ್ಮ ವಕೀಲರು ಅಂತ ಹೇಳಿ ಅವರನ್ನು ಹಿಡಿದು ಅವರ ಮುಖಾಂತರ ಅದಕ್ಕೆ ಕೆಲವು ಕಾನೂನಾತ್ಮಕ ಅದೊಂದು ಯಾವುದು ಆ ಕ್ಲಾಸ್ ಗೀಸ್ ಎಲ್ಲ ಬರ್ತದೆ, ನಮ್ಗೆ ಗೊತ್ತಾಗೋದಿಲ್ಲ, ಎ ಬಿ ಸಿ ಇದನ್ನೆಲ್ಲ ನಮಗೆ ಕೋರ್ಟ್ ಮಾಡಿ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ವಕೀಲರ ಮುಖಾಂತರ ಹೋಗೋದು. ಈಗ ನಾನೇ ಅಥವಾ ನಿತ್ಯಾನಂದ ಒಡಕಲ್ ನೀವೇ ಒಂದು ಸಾರ್ವಜನಿಕ ಪರವಾಗಿ ಒಂದು ಆಕ್ಷೇಪಣೆ ಹಾಕಿದರೆ, ನೀನು ಬರೀ ಒಂದು ಇದರಲ್ಲಿ ಹಾಕಿಕೊಟ್ಟಿದ್ದಿ, ಪೆನ್ನಲ್ಲಿ ಬರೆದು ಕೊಟ್ಟಿದ್ದಿ, ಅದೆಲ್ಲ ಆಗೋದಿಲ್ಲ ಅಂತ ಹೇಳಿ ನಮ್ಮನ್ನಲ್ಲಿ ರಿಜೆಕ್ಟ್ ಮಾಡಿದರೆ ಹೋಯ್ತಲ್ಲ. ಅದಕ್ಕೆ ನಾವೇನು ಮಾಡಿದ್ದೇವೆ ಹೇಳಿದರೆ, ಎಂಥದ್ದು ಕೋರ್ಟಿಗೆ ಹೋಗೋದಾದ್ರೆ ಪ್ರತಿಯೊಬ್ಬರು ಒಂದು ವಕೀಲರನ್ನು ಹಿಡ್ಕೊಂಡೇ ಹೋಗೋದು. ವಕೀಲರು ಹೋಗುವಾಗ ವಕೀಲರ ಫಾರ್ಮ್ಯಾಟ್ ನೋಡ್ತಾರೆ, ಅಲ್ಲಿ ಏನಿದೆ, ಯಾವ ರೀತಿಯಲ್ಲಿ ಕೋರ್ಟಿಗೆ ಕೊಡಬೇಕು ಅಂತೇಳಿ ಆ ಫಾರ್ಮ್ಯಾಟ್ಗಳನ್ನು ಹಾಕಿ ನಮಗೆ ಕೊಟ್ಟರು. ಆ ಫಾರ್ಮ್ಯಾಟ್ ಪ್ರಕಾರವೇ ನೀವು ಹಾಕಿ ಅಂತೇಳಿ ಒಂದು ಫಾರ್ಮ್ಯಾಟ್ ಕೊಟ್ಟರು. ನಾವೇನು ಮಾಡಿದ್ದೇವೆ, ಆ ಫಾರ್ಮ್ಯಾಟ್ ಪ್ರಕಾರವೇ ಅದನ್ನು ರೆಡಿ ಮಾಡಿದ್ದೇವೆ. ಮತ್ತು ಸಾರ್ವಜನಿಕರು ಯಾರು ಬಂದರು, ಅವರ ಹೆಸರುಗಳನ್ನೆಲ್ಲ ಬರೆದೆವು, ಅವರ ಫೋನ್ ನಂಬರು, ಅಡ್ರೆಸ್ಸು ಇದನ್ನೆಲ್ಲ ಹಾಕಿ ಒಂದೊಂದು ಅರ್ಜಿಯಲ್ಲಿ 5-5 ಜನರನ್ನು, ಮಹಿಳೆಯರನ್ನು ಪುರುಷರನ್ನು ಎಲ್ಲರನ್ನು ಸೇರಿಸಿಕೊಂಡು ನಾವು ಒಂದು 120-130 ಕೊಟ್ಟೆವು. ಈಗ ವಕೀಲರು ಕೊಟ್ಟಂತದ್ದನ್ನೇ ತಪ್ಪು ಅಂತ ಹೇಳಿ ಬಂದು ಕೊಟ್ಟದ್ದು ಅಂದರೆ ಸ್ವಯಂಪ್ರೇರಿತ ಆಗಿ ಬಂದದ್ದು ಅವರು. ನಾವು ಕೇಳಿದೆವು, ಅದು ಎಷ್ಟೋ ಜನ ಕೇಳಿದೆವು, ಒಮ್ಮೆ ಕೆಲವರು ಹಿಂದೆ ಹೋದರು, ಮತ್ತು ಕೆಲವರು ಬಂದರು, ಆಗಿದೆ. ಇನ್ನೂ ನಮ್ಮ ಹತ್ರ ಕೆಲವು ಬಾಕಿಗಳಿವೆ ಕೊಟ್ಟಂಥದ್ದು, ಅದನ್ನು ನಾವು ಕೊಡಲಿಲ್ಲ. ಸಾಕು ಅಂತ ವಕೀಲರು ಹೇಳಿದ ಮೇಲೆ ನಾವು ಅಷ್ಟನ್ನು ಇಷ್ಟು ಕೊಡುವಾಗಲೂ ನಾವು 5 ಜನ ವಕೀಲರ ಮುಖಾಂತರ ಕೊಟ್ಟಿದ್ದೇವೆ. ಒಬ್ಬರೇ ವಕೀಲರಲ್ಲ, ಏನು ಮಾಡ್ತಾರೆ ಅಂತ ಹೇಳಿದರೆ, ಒಬ್ಬರ ಹತ್ರವೇ ಕ್ಯಾನ್ಸಲ್ ಮಾಡಿದ ಅಂತ ಹೇಳಿದರೆ ನಮಗೆ ಉಳಿದ ವಕೀಲರ ಮುಖಾಂತರ ಆದರೂ ನಾವು ಅದನ್ನು ಫಾರ್ವರ್ಡ್ ಮಾಡ್ಬೋದು ಅಂತ ಅಂದರೆ ಮುಂದುವರಿಸ್ಬೋದು ಅಂತೇಳಿ 5 ವಕೀಲರನ್ನು ಬೇರೆ ಬೇರೆ ಮಾಡಿಕೊಟ್ಟಿದ್ದೇವೆ. ಅದಕ್ಕೆ ಖರ್ಚೆಷ್ಟಾಗಿರ್ಬೋದು ನೀವು ಎಣಿಸಿ. ಹಾಂ, 5 ವಕೀಲರನ್ನು ಕೊಟ್ಟದ್ದು ಪ್ಲಸ್ ನಮ್ಮ 6 ವಕೀಲರ ಮುಖಾಂತರ ನಾವು ಕೊಟ್ಟಿದ್ದೇವೆ, ಫಾರ್ಮ್ಯಾಟ್ ಒಂದೇ, ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳಿದರೆ ಅದು ಇನ್ನು ನಾವು ಯಾವ ನ್ಯಾಯ ಎಲ್ಲಿ ಹೋಗೋದು? ಬೇಲಿಯೇ ಹೊಲಮ ಇದ್ದರೆ ಇನ್ನು ನಾವು ಎಲ್ಲಿ ಹೋಗೋದು ಸರ್? ನಾವು ಕಡೆಯ ಆಸೆ ಇರುವಂಥದ್ದು ಪ್ರತಿಯೊಬ್ಬರಿಗೂ ನ್ಯಾಯಾಲಯದಲ್ಲಿ, ಆ ನ್ಯಾಯಾಲಯವೇ ಕಡೆಗೆ ಬೇಲಿಯೇ ಹೊಲಮ ಇದ್ದರೆ ಇನ್ನು ನಾವು ಎಲ್ಲಿ ಹೋಗ್ಬೇಕು ಹೇಳಿ? ಈಗ ನಾವು ಗಲಾಟೆ ಮಾಡಲಿಕ್ಕಾಗ್ತದ? ಹೋರಾಟ ಮಾಡುವುದೆಂತ ಬಾಯಲ್ಲಿಯ ಅಥವಾ ಏನಾದರೂ ರಸ್ತೆಯಲ್ಲಿ ನಿಂತುಕೊಂಡೆ? ಅದಕ್ಕೆ ಹೇಳಿದರು ಆ ದಿವಸ ಯಾರು, ನಮ್ಮ ರಮೇಶ್ ಕುಮಾರ್ ಅವರು, ಹಾದಿ ಬೀದಿಯಲ್ಲಿ ಹೋಗೋರೆಲ್ಲ ಬಂದರು ಗಲಾಟೆ ಮಾಡಿದರೆ ಆಗೋದಿಲ್ಲ ರೀ ಅಂತೇಳಿ. ಈಗ ಹಾದಿ ಬೀದಿಯಲ್ಲಿ ಹೋಗೋರೇ ಅಲ್ಲ ಇವರಿಗೆ ಮಂತ್ರಿ ಮಾಡಿದ್ದು, ಯಾರು ಮಾಡಿದ್ದು ಮಂತ್ರಿ? ಈಗ ನಾನೇ ಓಟ್ ಹಾಕಿದ್ದ? ನೀವು ಜನರೇ ಎಲ್ಲ ಓಟ್ ಹಾಕಿದ್ದು, ಹಾಗಾದ್ರೆ ನಾವೆಲ್ಲ ಹಾದಿ ಬೀದಿಯವರೆಲ್ಲ ಹೋರಾಟ ಮಾಡಿಕೊಂಡು ನಮಗೆ ಹೇಳಿದರೆ ಎಂತ ಆಗ್ತದೆ ಅಂತ ಹೇಳಿದರೆ, ನಾವು ಜನಸಾಮಾನ್ಯರಲ್ವ ಸ್ವಾಮಿ? ನಾವು ಜನಸಾಮಾನ್ಯರು, ನಿಮ್ಮನ್ನು ಮಂತ್ರಿ ಮಾಡಿದ್ದು ನಾವೇ. ಹಾಗಾದ್ರೆ ನಾವೆಲ್ಲ ಹಾದಿ ಬೀದಿಯವರ? ನಾನು ಬಹುಶಃ ಈ ಭಾಗದ ಜನತೆಗೆ ಇನ್ನೊಮ್ಮೆ ಕ್ಲಾರಿಫೈ ಅನ್ನು ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ನಿತ್ಯಾನಂದ ಒಳಕಡ್ರವರೇ, ಆರಂಭದಿಂದ ಇವತ್ತಿನವರೆಗೆ ತಮ್ಮ ವಿರೋಧ ಯಾಕೆ ಇನ್ನೊಮ್ಮೆ ಸ್ಪಷ್ಟಪಡಿಸಬೇಕಾಗಿದೆ. ಇದು ಹಾಜಿ ಅಬ್ದುಲ್ಲರವರು ಲೋಕಾರ್ಪಣೆ ಮಾಡಿದಂಥ ಜಾಗ ಇದು. ಯಾರಿಗೆ? ಸರಕಾರಕ್ಕೆ, ಜನಸಾಮಾನ್ಯರಿಗೆ. ಆ ಲೋಕಾರ್ಪಣೆ ಅಂತ ಮಾಡಿದಂತಹ ಸ್ಥಳದಲ್ಲಿ ಯಾರೋ ಒಬ್ಬ ಖಾಸಗಿಯವನು ಅದನ್ನು ಖರೀದಿ ಮಾಡಿಸಿಕೊಂಡು ಹಾಗೆ ಸರ್ಕಾರದವನ್ನು ದುರುದ್ದೇಶ ಪಡಿಸಿಕೊಂಡು ಇದು ಮಾಡುವಂಥದ್ದು ತಪ್ಪು. ಸರ್ಕಾರ ಮುಂದಿಟ್ಟು ಸರ್ಕಾರದವರಿಗೆ ಏನು ಬೇಕು? ಈಗ ಸರ್ಕಾರ ಅಂದರೆ ಮಂತ್ರಿಗಳ ಏನೋ ಇರ್ತದೆ. ಮಂತ್ರಿಗಳಿಗೆ ಏನು ಬೇಕಾಗೋದು? ದುಡ್ಡು. ಒಂದು ಈಗ ನೆಕ್ಸ್ಟ್ ಇಲೆಕ್ಷನ್ ಬರ್ತದೆ, ಆವಾಗ ಹಣ ಬೇಕು. ಆವಾಗ ಇಂಥ ಒಂದು ಬಕರ ಸಿಕ್ಕಿದರೆ ಉತ್ತಮ ಆಗ್ತದೆ. ಈಗ ಹಾಜಿ ಅಬ್ದುಲ್ಲರ ಒಂದು ಸ್ಮಾರಕ ಮಾಡುವಂಥದ್ದು ಅಷ್ಟು ಸುಲಭ. ಹಾಜಿ ಅಬ್ದುಲ್ಲರಿಗೆ ಭಾಳಷ್ಟು ಈಗ ಒಂದು ಪತ್ರಿಕಾ ಏನು ಒಂದು ಬಿಡುಗಡೆ ಮಾಡಿದಂಥ ಭಾಳಷ್ಟು ಉದಾಹರಣೆಗಳಿವೆ. ಅವರ ಒಂದು ಹಿನ್ನೆಲೆ ಏನಿದೆ ಅದರ ಬಗ್ಗೆ ರವೀಂದ್ರ ಕಲಾಮಂಟಪದಲ್ಲಿ ಅವಿನಾಶ್ ಮತ್ತು ಅವರ ಒಂದು ಒಟ್ಟಾಗಿ ಬಂದು ಮಾಡಿದಂಥವರು ಭಾಳಷ್ಟು ಇದೆ. ಅವರ ಒಂದು ಹಿಸ್ಟ್ರಿ ತೆಗೆದದು ಉಂಟು. ಆ ಹಿಸ್ಟ್ರಿಯನ್ನು ತೆಗೆದು ನೋಡಿದರೆ ಕೂಡ ಅದರಲ್ಲಿ ಏನು ಇದೆ ಅಂತೇಳಿ ನೋಡಿದರೆ ಗಮನ ಹರಿಸಿದರೆ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಎಸ್, ಅಂಥ ಒಂದು ಪರಿಸ್ಥಿತಿಯಲ್ಲಿ ಅಲ್ಲ, ಎಲ್ಲೋ ಒಂದು ಕಡೆ ಎಲ್ಲ ಕಡೆಗಳಲ್ಲಿ ಕೂಡ ಇವತ್ತು ದಾನ ಧರ್ಮ ಮಾಡಿದವರ ಹೆಸರಲ್ಲಿ ಸ್ಮಾರಕಗಳನ್ನು ಸರ್ಕಾರವೇ ಕ್ರಿಯೇಟ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಉಡುಪಿಯಲ್ಲಿ ಮಾತ್ರ ಯಾಕೆ ಈ ರೀತಿಯಾಗಿ ಆಯ್ತು? ಉಡುಪಿಯವರು ಮೂರ್ಖನಾಗದ ಮಾಡಿಸಿದ್ದಾರೆ ಈಗ ಸರ್ಕಾರ. ಅಂದರೆ ಯಾರು ಬರುವುದಿಲ್ಲ ಈಗ ನೋಡಿ. ಪಿ ಯು ಭಂಡಾರಿ, ಶೇಟ್, ನಾನು ಮತ್ತು ಇನ್ನಿತರ ಒಂದು
ಒಂದು 10 ಜನ ಬಂದು ಅವರಿಗೆ ಏನು ಮಾಡಲಿಕ್ಕೆ ಆಗ್ತದೆ ಅಂತೇಳಿ ಅವರ ಮನಸ್ಸಿನಲ್ಲಿ. ನಾವು ಎಣಿಕೆ ಎಣಿಸೋದೇನು, ಒಂದು ನಮಗೆ ಒಂದು ಕಾನೂನು ಇದೆ ಅಂತೇಳಿ ನಾವು ಎಣಿಸ್ಬೇಕು ಅಲ್ವಾ. ಈ ಕಾನೂನನ್ನು ಉಲ್ಲಂಘಿಸಿ ರಾಷ್ಟ್ರಪತಿಯವರು ಬಂದು ಇದು ಮಾಡಿದ ನಂತರ ಇನ್ನೆಲ್ಲಿ ಉಂಟು, ನಾವು ಇಲ್ಲಿ ಏನು ಪ್ರತಿಭಟನೆ ಮಾಡಬೇಕು ಎಂಬ ನಾವು ಆಲೋಚನೆ ಮಾಡುವಂಥ ಪ್ರಶ್ನೆ. ನಾವಲ್ಲಿ ನೇಣು ಹಾಕೊಳ್ಬೇಕು ಸಾಮೂಹಿಕವಾಗಿ, ನಾವು ಏನು ಹಾಕೊಂಡ್ಕೊಂಡ್ರೆ ಹೋಗಿ ಅಂತ ಹೇಳುವಂಥ ಪ್ರಶ್ನೆ ಈಗಿನ ಪರಿಸ್ಥಿತಿಯಲ್ಲಿದೆ. ಇಷ್ಟೆಲ್ಲ ಹೋರಾಟವನ್ನು ಮಾಡಿದ್ರು ಕೂಡ ಯಾರ ಬಳಿ ಹೋಗಿ ಕಡೆಯದಾಗಿ ಕೇಳಬೇಕು, ಅದಕ್ಕೆ ನ್ಯಾಯ ಖಂಡಿತ ಸಿಗ್ತದೆ ಸರ, ನ್ಯಾಯ ಖಂಡಿತ ಸಿಗ್ತದೆ, ಸ್ವಲ್ಪ ಲೇಟ್ ಆಗ್ಬೋದು. ಅಲ್ಲ ಇಷ್ಟೆಲ್ಲ ಕನ್ಸ್ಟ್ರಕ್ಷನ್ ಆಯ್ತಲ್ಲ, ಇನ್ನು ಕೆಲವು ದಿನಗಳಲ್ಲಿ ಆರಂಭಿಸ್ತಾರೆ. ಅಲ್ಲ ಸರ್, ಕನ್ಸ್ಟ್ರಕ್ಷನ್ ಮಾಡಿ ಏನದು, ಖಾಲಿ ಒಂದು ಪೀಸ್ ಪೀಸ್ ಇಟ್ಕೋದು ಇಟ್ಟದಷ್ಟೇ. ಇಲ್ಲಿಯ ಒಂದು ನಾನು ಹೇಳ್ತೇನೆ ಸರ, ಇಲ್ಲಿ ಒಂದು ದೊಡ್ಡ ಒಂದು ಸಿಡಿಲು ಬಂದರೆ ಆ ಬಿಲ್ಡಿಂಗ್ ನಾಶ ಆಗಿ ಹೋಗ್ತದೆ. ಎಸ್, ಈ ಹಾಜಿ ಅಬ್ದುಲ್ಲಾ ಆಸ್ಪತ್ರೆ ಕುರಿತಾಗಿ ಮಾತಾಡಲಿಕ್ಕೆ ಅವರ ಸಂಬಂಧಿಕರಾಗಿರ್ತಕ್ಕಂಥ ಹಾಜಿ ಅಬ್ದುಲ್ಲಾ ಅವರ ಕುಟುಂಬಸ್ಥರಾಗಿರ್ತಕ್ಕಂಥ ಸಿರಾಜ್ ಅವ್ರು ನಮ್ಮೊಟ್ಟಿಗಿದ್ದಾರೆ. ಸಿರಾಜ್ ಅವರೇ, ಹೇಳಿ ಸರ್. ಹಲೋ ಸಿರಾಜ್ ಅವರೇ, ಸುಮಾರು 1 ವರ್ಷಗಳಿಂದವೂ ಕೂಡ ಹೋರಾಟಗಳು ಮಾಡ್ತಾವೆ ಬಂದರು, ಪಿ ವಿ ಭಂಡಾರಿಯವರಾಗಿರ್ಬೋದು, ನಿತ್ಯಾನಂದ ವಳಕಡ್ರವರಾಗಿರ್ಬೋದು, ಯೋಗಿ ಶೆಟ್ರವರಾಗಿರ್ಬೋದು, ಇವೆಲ್ಲ ಹೋರಾಟಗಳ ನಡುವೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಹಾಜಿ ಅಬ್ದುಲ್ಲಾ ಆಸ್ಪತ್ರೆಯನ್ನು ಅಥವಾ ಕೂಸಮ್ಮ ಶಂಭು ಶೆಟ್ಟಿ ಆಸ್ಪತ್ರೆಯನ್ನು ಇನಾಗ್ರೇಷನ್ ಮಾಡಿದ್ದಾರೆ, ತಾವೇನು ಹೇಳ್ತೀರಿ? ಸರ್, ಇದು ತುಂಬಾ ಅನುಚಿತ ಘಟನೆ, ಇವತ್ತು ಆಗಬಾರದಿತ್ತು. ನಮ್ಮ ಭಾವನೆಗಳನ್ನು ಅವರು ಗೌರವಿಸಬೇಕಿತ್ತು. ನಾವೊಂದು ನ್ಯಾಯಯುತವಾದ ಒಂದು ಹೋರಾಟ ಮಾಡುತ್ತಿದ್ದೇವೆ. ಅಲ್ಲಿ ಆಗಿರುವ ಇದರ ಹಿನ್ನೆಲೆ ಅಂದ್ರೆ ಈ ಒಂದು ಆಸ್ಪತ್ರೆಯನ್ನು ಖಾಸಗಿಯವರಿಗೆ ಕೊಟ್ಟಿರುವುದು, ಅದರ ನಂತರ ಆ ಆಸ್ಪತ್ರೆಯ ಹೆಸರು ಬದಲಾಯಿಸುವುದು, ಮತ್ತೆ ಕಟ್ಟಡ ಬದಲಾವಣೆ ಮಾಡುವುದು, ಮತ್ತೆ ಇನ್ನು ನನ್ನ ಪ್ರಕಾರ ಅವರು ಮುಂದಿನ ಜಾಗದಲ್ಲಿ ಖಾಸಗಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡುವ ಅಂದಾಜು ಮಾಡಿದ್ದಾರೆ ಅಂತ ಕೇಳಿದೆ. ಇದರ ಅರ್ಥ ಒಂದೇ, ನಮ್ಮ ನ್ಯಾಯಯುತ ಹೋರಾಟಕ್ಕೆ ನಮ್ಮ ಮನವಿಗೆ ಅವರು ಯಾವ ಒಂದು ಸೂಕ್ತ ಸ್ಪಂದನ ಕೊಟ್ಟಿಲ್ಲ. ಅಲ್ಲ ಸರ್, ಯಾರು ಕೊಡಬೇಕಾಗಿತ್ತು ಇದಕ್ಕೆ ಸೂಕ್ತ ಸ್ಪಂದನೆಯನ್ನ? ಸರ್ಕಾರ ಕೊಡಬೇಕಾಗಿತ್ತು. ಈಗ ಖಾಸಗಿ ಅವರು ಬರ್ತಾರೆ ಅವರ ಉದ್ದೇಶ ಇಟ್ಟುಕೊಂಡು, ಅವರಿಗೆ ಅವರಿಗೆ ಇವತ್ತು ಬಿಸ್ನೆಸ್ ಮ್ಯಾನ್ಗಳಿಗೆ ಲಾಭವೇ ಬೇಕಾಗಿರುವಂತದ್ದು, ಅವರು ಬಂದೇ ಬರ್ತಾರೆ. ಹೌದು, ಅವರು ಅವರ ಉದ್ದೇಶ ಇಟ್ಟುಕೊಂಡು ಬರ್ತಾರೆ. ಅವರ ಬಗ್ಗೆ ನಾವು ಏನು ಹೇಳುವ ಹಾಗೆ ಇಲ್ಲ. ಆದ್ರೆ ಸರ್ಕಾರ ಯಾವ್ದು ಉಚಿತ ಯಾವ್ದು ಅನುಚಿತ ಇಷ್ಟರಿಗೆ ಗಮನವಿತ್ತು, ಮತ್ತೆ ನಾಗರಿಕ ಭಾವನೆಗಳನ್ನು ಮನಸ್ಸಿನಲ್ಲಿಟ್ಟು, ಮತ್ತೆ ಈ ಹೋರಾಟ ಸಂಸ್ಥೆಯ ನ್ಯಾಯಯುತ ಮನವಿಗಳನ್ನು ಗಣನೆಗೆ ತೆಗೆದುಕೊಂಡು ಒಂದು ಆಕ್ಷನ್ ಸಿಗ್ಬಹುದು ತೆಗೆದುಕೊಳ್ಳಬೇಕಿತ್ತು, ಅದು ಆಗುವುದು. ಸೊ ಇನ್ನು ಮುಂದೆ ಆದ್ರೂ ಜಯ ಸಿಗ್ಬಹುದು ಅಂತ ತಮ್ಗೆ ಅನ್ಸತ್ತ ತಮ್ಮ ಹೋರಾಟಕ್ಕೆ? ನಮಗೆ ಆಶಾವಾದ ಯಾವಾಗಲೂ ಇದೆ. ನಾವು ದೇವರಲ್ಲಿ ಭರವಸೆ ಇಟ್ಟಿದ್ದೇವೆ, ಮತ್ತೆ ನಮ್ಮದೇ ಕೆಲವು ನ್ಯಾಯಯುತ ಅಂಶಗಳು ಇದ್ದೇವೆ, ಅದು ನ್ಯಾಯಾಂಗದ ಮುಂದೆ ಇದೆ. ಇವತ್ತಲ್ಲ ನಾಳೆ ಹೈಕೋರ್ಟ್ ಇಲ್ಲದೆ ಸುಪ್ರೀಂ ಕೋರ್ಟ್ ನಮಗೆ ನ್ಯಾಯ ಸಿಗುತ್ತದೆ ಅಂತ ನಮಗೆ ಭರವಸೆ ಇದೆ. ಎಸ್ ಎಸ್, ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬಂದದಕ್ಕಾಗಿ ತಮಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಸಿರಾಜ್ ಅವರೇ. ನಾನು ತಮ್ಮಲ್ಲಿ ಸೊ ಈಗ 2 ಪ್ರಶ್ನೆಗಳಿವೆ. ಒಂದು, ಇದೀಗ ರಾಜ್ಯದಲ್ಲಿ ಇನ್ನೊಂದು ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತಾ ಇದೆ, ಎಲ್ಲಾ ಆಸ್ಪತ್ರೆಗಳಿಗೂ ಕೂಡ ಏಕರೂಪದ ದರವನ್ನು ನಿಗದಿಪಡಿಸಬೇಕು ಅಂತ ಹೇಳಿ, ಇದೀಗ ಸೂಪರ್ ಸ್ಪೆಷಾಲಿಟಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೂ ಕೂಡ ಇದೇ ದರವನ್ನು ನಿಗದಿಪಡಿಸ್ತಾರ ಅನ್ನುವಂತ ಪ್ರಶ್ನೆ ಇದೆ. ಇಲ್ಲಿ ಬರ್ತದೆ, ಈಗ ಎಲ್ಲಿ ಬರ್ತಾರೆ ನೋಡುವ. ಈಗ ಮೊನ್ನೆ ಈಗ ಪಿ ಯು ಭಂಡಾರಿ ಅವರಿಗೆ ಕೊಟ್ಟ ಇನ್ವಿಟೇಷನ್ ಅಲ್ಲಿ ಸರ್ಕಾರ ಎಂಬುದೇ ಇರಲಿಲ್ಲಂತೆ. ಕೂಸಮ್ಮ ಶಂಭು ಶೆಟ್ಟಿ ಸ್ಮಾರಕ ಆಸ್ಪತ್ರೆ ತಾಯಿ ಮಗು ಆಸ್ಪತ್ರೆ ಅಂತೇಳಿ ಹಾಕಿದ್ದಾರೆ, ಸರ್ಕಾರ ಅಂತ ಹೇಳಿ ಬರಲಿಲ್ಲ. ಅದಕ್ಕೆ ಅಂತ ಹೇಳಿದರು, ಅವರು ಹೇಳಿದರೆ ಮೇಲೆ ಜಿಲ್ಲಾಡಳಿತ ಅಂದರೆ ಮೇಲೆ ಕೊಡುವಂಥ ಹೆಡ್ಡಿಂಗಲ್ಲಿ ಜಿಲ್ಲಾಡಳಿತ ಕಳಿಸಿಕೊಟ್ಟಿದೆ ಅಂತ ಹೇಳುವುದಕ್ಕೆ ನಾವು ಅರ್ಥ ಮಾಡಿಕೊಳ್ಬೇಕೇಳಿ. ಹಾಗಾದರೆ ಸರ್ಕಾರ ಅಂತ ಹೇಳಿ ಪದವೇ ಬರೀಲಿಲ್ಲಲ್ಲ ನೀವು ಆ ಇನ್ವಿಟೇಷನಲ್ಲಿ. ಒಂದು ಪ್ರೋಟೋಕಾಲ್ ಹೇಳಿ ಇರ್ತದೆ ನಿಮಗೆ, ನಿಮಗೆ ಪ್ರೋಟೋಕಾಲ್ ಇಲ್ಲ ಅಂತ ಹೇಳಿದ ಕೂಡಲೇ ನೀವು ನೀವೇ ಬೈಕೊಳ್ತೀರಿ ಅಲ್ವಾ. ಸರ್ಕಾರಿ ಆಸ್ಪತ್ರೆ ಅಂದ್ರ ಮೇಲೆ ಸರ್ಕಾರದ ಹೆಸರು ಇರಲೇಬೇಕಲ್ಲ. ಅದೇ ಇಲ್ಲ, ಅವ್ರು ಹೇಳಿದ್ರಲ್ಲ ನನ್ಗೆ ಕಳಿಸಿ, ನನ್ಗೆ ಇನ್ವಿಟೇಷನ್ ಬರ್ಲಿಲ್ಲ,
ಭೀಮಂಡಿ ಅವರು ಬಂದು ಬಹುಶಃ ಮೂಗು ತುರಿಸ್ಲಿಕ್ಕೆ ನಮಗೆ ಕಳಿಸಿದಾರ, ನಮ್ಮ ನೇತೃತ್ವ ಮಾಡಿದವರಿಗೆ ಏನೋ ಇರ್ಬೋದು, ಅವರದ್ದು ಉದ್ದೇಶ ಒಳ್ಳೇದೋ ಕೆಟ್ಟದೋ ಏನೋ ಗೊತ್ತಿಲ್ಲ. ನಮ್ಗೊಂದು ಏನ್ ಹೇಳ್ತಾರೆ, ನೋಚಿಸುದು ಅಂತ ಹೇಳ್ತಾರೆ ಅಲ್ಲಿಗೆ, ಅಂದ್ರೆ ತಮಾಷೆ ಮಾಡ್ಲಿಕ್ಕೂ ಆಗ್ತದೆ, ಬರಲಿಲ್ಲ ಅಂತ ಹೇಳಲಿಕ್ಕೂ ಆಗ್ತದೆ, ನಾವು ಕಳಿಸಿದ್ದೇವೆ ಅಂತ ಹೇಳಲಿಕ್ಕೆ ಆಗ್ತದೆ, ಮತ್ತೆ ಉಳಿದವರೆಲ್ಲ ಸ್ವಲ್ಪ ಶಾಂತವಾಗಿ ಇರ್ಲಿಕ್ಕೂ ಆಗ್ತದೆ, ಹೋರಾಟ ಮಾಡೋ ಆ ಉದ್ದೇಶದಲ್ಲಿ ಕಳಿಸಿದಾರೆ ಏನೋ ಗೊತ್ತಿಲ್ಲ. ಕಳಿಸಿದ್ದಕ್ಕೆ ನಾವು ಏನು ಬೇಸರ ಪಡುವುದಿಲ್ಲ, ಆದರೆ ನಾವು ಹೇಳುವಂಥದ್ದು ಸರ್ಕಾರ ಹೇಳುವ ಅಂಶವೇ ಇಲ್ಲಲ್ಲ ಸರ್. ಈಗ ಸರ್ಕಾರ ಅಂತೇಳಿ ಹಾಕಬೇಕು, ಅದೇ ಇಲ್ಲ. ಹಾಗಾದ್ರೆ ನೋಡಿ, ಈಗ ಕೆ ಪಿ ಎಮ್ ಇ ಆ್ಯಕ್ಟ್ ಅವ್ರು ಹೇಗೆ ಹಾಕ್ತಾರೆ, ಅದಕ್ಕೆ ಅದನ್ನು ಹಾಕಬೇಕಲ್ಲ ಅವರಿಗೆ. ಅಲ್ಲಿ ಖಾಸಗಿಯವರಲ್ವ ಇರುವುದು, ಡಾಕ್ಟರ್ಸ್ಗಳು ಸರ್ಕಾರದವರು ಇಲ್ಲ, ಸರ್ಕಾರದ ನರ್ಸ್ ಇಲ್ಲ, ಡಾಕ್ಟರ್ಸ್ ಇಲ್ಲ ಹೇಳಲಿಕ್ಕಿಲ್ಲ. ಇನ್ನು ಕೆಲವು ದಿನಗಳಾದ ಮೇಲೆ ಇದು ಕೆ ಪಿ ಎಮ್ ಇ ಆ್ಯಕ್ಟ್ ಅಂಡರ್ ಅಲ್ಲಿ ಒಂದು ದರವನ್ನು ನಿಗದಿಪಡಿಸಿದ್ದಾರೆ, ಇದು ಸರ್ಕಾರಿ ಆಸ್ಪತ್ರೆ ಆಗಿ ಉಳಿಯುವುದಿಲ್ಲ, ಯಾಕಂತ ಹೇಳಿದ್ರೆ ಖಾಸಗಿ ಅವ್ರು ನಡೆಸ್ತಿದ್ದಾರೆ ಅನ್ನೋ ಧ್ವನಿ ಕೇಳಿ ಬಂದರೂ ಬರಬಹುದು. ನಾನು ಇನ್ನೂ ಹೆಚ್ಚಿನ ವಿಚಾರಗಳನ್ನು ಚರ್ಚೆಯನ್ನು ಮಾಡ್ತೇನೆ. ನಾನು ನಿತ್ಯಾನಂದ ವಳಕಾಡ್ರ ಅವರಲ್ಲಿ ಕೂಡ ಕೆಲವು ಪ್ರಶ್ನೆಗಳನ್ನು ಕೇಳಲಿಕ್ಕಿದೆ. ಒಂದು ಪುಟ್ಟ ವಿರಾಮ, ವಿರಾಮದ ಬಳಿಕ ಐವೊಂದು ಚರ್ಚೆ ಮುಂದುವರಿಯುತ್ತದೆ. ವಿವಾದದ ಆಸ್ಪತ್ರೆ ಉದ್ಘಾಟನೆ ವಿಶೇಷ ಕಾರ್ಯಕ್ರಮಕ್ಕೆ ವಿರಾಮದ ಬಳಿಕ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮೊಟ್ಟಿಗೆ ನಿತ್ಯಾನಂದ ವಳಕಾಡ್ರ ಅವರು, ಯೋಗಿ ಶೆಟ್ರ ಅವರಿದ್ದಾರೆ. ವಿರಾಮದ ಬಳಿಕ ಮತ್ತೊಮ್ಮೆ ತಮ್ಮಿಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತ್ಯಾನಂದ ವಳಕಾಡ್ರ ಅವರಲ್ಲಿ, ಒಂದು ವಿವಾದ ಕೋರ್ಟಲ್ಲಿ ಇರುವಾಗ ಅಥವಾ ಇಷ್ಟೆಲ್ಲ ವಿವಾದ ನಡೆಯುವಾಗ ಸಿ ಎಂ ರವರು ಬಂದು ಉದ್ಘಾಟನೆಯನ್ನು ಮಾಡಬಹುದಾ, ಅಥವಾ ಇದುವರೆಗೆ ಯಾವುದಾದ್ರೂ ಉದಾಹರಣೆಗಳಿವೆಯಾ ಅಂತದ್ದು? ನಾವು ಕಾನೂನನ್ನು ನಾವು ಸ್ವಾಗತಿಸಬೇಕಾಗ್ತದೆ, ಯಾಕಂತೇಳಿದ್ರೆ ಕಾನೂನು ಬೇರೆ, ನಾವು ಮಾಡುವಂಥ ಒಂದು ಪ್ರತಿಭಟನೆ ಬೇರೆ ಇರ್ತದೆ. ಇದರಲ್ಲಿ ಕಾನೂನನ್ನು ಉಲ್ಲಂಘನೆ ಮಾಡಿ ಸರ್ಕಾರ ಇದು ಮಾಡಿದೆ, ಅದು ಕಾನೂನು ತಿಳಿಬೇಕಾಗ್ತದೆ. ಯಾಕಂದರೆ ನಾವು ಈಗ ಕೋರ್ಟಿಗೆ ಹೋಗುವಾಗ ಕಾನೂನಿಗೆ ಏನು ಅರಿವು ಮಾಡಿಕೊಡಬೇಕು ಅಂತ ಅದನ್ನು ಕೊಡಬೇಕಾಗ್ತದೆ. ಇದು ಕೋರ್ಟಿಗೆ ಗೊತ್ತಾಗುವುದಿಲ್ಲ. ಈಗ ಇವತ್ತು ಸಿ ಎಂ ಮಾಡಿ ಹೋಗಿದ್ದಾರೆ ಅಂತೇಳಿದ್ರೆ ಅಲ್ಲಿ ಜಡ್ಜಿಸೇ ಗೊತ್ತಾಗುತ್ತೆ. ಜಡ್ಜ್ ಬಂದರೆ ಅವರ ಮಾತುಗಳನ್ನು ನಾವು ಪ್ರೊಡ್ಯೂಸ್ ಮಾಡಬೇಕಾಗ್ತದೆ. ನಾವು ಅವರಿಗೆ ತಮ್ಮ ಮಾತನ್ನು ಹೆಚ್ಚು ಕೇಳ್ತೇನೆ. ಅದಕ್ಕಿಂತ ಮೊದಲಿಗೆ ಇನ್ನೋರ್ವರನ್ನ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಉಪ್ಪೂರಿಂದ. ಹೇಳಿ ಹೇಳಿ ಸರ್. ಇವತ್ತು ಬಹುಶಃ ಈ ಹಿಂದೆ ತಾವು ಗಮನಿಸಿರಬಹುದು ಅಂತ ಎಣಿಸ್ಕೊಳ್ತೇವೆ, ಸ್ಪಂದನದಲ್ಲಿ ಅದೆಷ್ಟೋ ಡಿಬೇಟ್ಗಳಾಯಿತು ಇವೆಲ್ಲದರ ನಡುವೆ ಇದೀಗ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ, ತಾವೇನು ಹೇಳ್ತೀರಿ? ನಾವೆಲ್ಲ ಉಪ್ಪು ಉಡುಪಿಯಿಂದ ಪ್ರಧಾನ ಉಡುಪಿ ತಾಲೂಕಲ್ಲಿ ಎಷ್ಟು ಜಾಗ ಬೇಕಾದ್ರೆ ಬೇರೆ ಆಸ್ಪತ್ರೆಯನ್ನು ನೀವು ಓಪನ್ ಮಾಡ್ಬೋದಲ್ಲ. ಎಷ್ಟು ಜಾಗ ಜಾಗ ಉಂಟು, ಜಾಗೆ ಏನು ಗೌರ್ಮೆಂಟ್ ಹತ್ರ ಇಲ್ಲ ಪಬ್ಲಿಕ್ ಹತ್ರ ಉಂಟು, ಎಷ್ಟು ಬೇಕಷ್ಟು ಜಾಗ ಉಂಟು. ಒಂದು ಬೇರೆ ಆಸ್ಪತ್ರೆ ಅದರಲ್ಲೇ ಇಟ್ಟು ನಿಮ್ಗೆ ಉಪಹಾರ ಮಾಡ್ಲಿಕ್ಕಿದ್ರೆ ಊರಿಗೆ ಬೇರೆ ಆಸ್ಪತ್ರೆಯನ್ನು ಉಪಯೋಗ ಮಾಡ್ಬೋದಲ್ಲ. ಎಸ್, ಇವತ್ತು ಜನಸಾಮಾನ್ಯರೆಲ್ಲರಲ್ಲಿ ಕೂಡ ಇರುವಂತ ಪ್ರಶ್ನೆ ಇದೆ, ಯಾಕೆ ಇದೇ ಜಾಗ ಬೇಕಿತ್ತು, ಅದು ಆಜಿ ಅಬ್ದುಲ್ಲರ್ ಅವರು ದಾನ ಮಾಡಿದಂತ ಜಾಗ ಬೇಕಿತ್ತು. ಉಡುಪಿ ಸೆಂಟ್ರಲ್ ನಾಳೆ ಬೇಕಾದ್ರೆ ಮಾರ್ಬೋದು ಬೇರೆ ಬಿಲ್ಡಿಂಗ್ ಕಟ್ಟಿ. ಎಸ್, ಸಾಧಾರಣ ಉಡುಪಿ ತಾಲೂಕಲ್ಲಿ ಎಷ್ಟೇ ಜಾಗ ಖಾಲಿ ಉಂಟು, ಒಂದು ಆಸ್ಪತ್ರೆ ಕಟ್ಟಬೇಕಾದ್ರೆ ಎಷ್ಟೇ ಯಾರು ಕಟ್ಬೋದಲ್ಲ. ಜಾಗ ಕೊಟ್ಟಮೇಲೆ ಹಣ ಹಾಕ್ಲೇ ನಿಜಕ್ಕೂ ಉಡುಪಿಯಲ್ಲಿ ಬೇರೆ ಎಲ್ಲ ಜಾಗಗಳಿತ್ತು, ಅದನ್ನೇ ಬಿಟ್ಟು ಅದೆಲ್ಲವನ್ನ ಬಿಟ್ಟು ಹಾಜಿ ಅಬ್ದುಲ್ಲರ್ ಅವರ ಹೆಸರನ್ನ ಬದಿಗಿಟ್ಟು ಅವರು ದಾನ ಮಾಡಿದಂತ ಜಾಗದಲ್ಲೇ ಯಾಕೆ ಇವರು ಕಟ್ಟಬೇಕಾಗಿತ್ತು? ಯಾರೇ ದಾನ ಗೌರ್ಮೆಂಟ್ ಆಸ್ಪತ್ರೆಯನ್ನು ಬಿಟ್ಟು ನಿಮ್ಗೆ ಉಪಕಾರ ಮಾಡ್ಲಿಕ್ಕೆ ಸಾವಿರ ದಾರಿಗಳಿವೆ ಅಂತ ಹೇಳಿ ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು. ಇವತ್ತು ಅನೇಕ ಮುಖಂಡರು ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ರೆ ಇಂತಹ ಧ್ವನಿ ಆರಂಭದಿಂದಲೂ ಕೂಡ ಸಾರ್ವಜನಿಕರ ವಲಯದಿಂದ ವ್ಯಕ್ತವಾಗ್ತಾ ಇತ್ತು. ಯಾಕೆ ಅದೇ ಜಾಗ ಬೇಕಿತ್ತು, ಅಥವಾ ಇನ್ನು ಮುಂದೆ ಈಗ ಮೇಯ್ನ್ ಆಗಿ ಬರ್ತಾ ಇರ್ತಕ್ಕಂಥ ಪ್ರಶ್ನೆ, ಇದೀಗ ಈ ಒಂದು ಕಾನೂನುಬದ್ಧವಾಗಿರ್ತಕ್ಕಂಥ ಹೋರಾಟಗಳು, ನಮ್ಮ ಧ್ವನಿ ನಿಮ್ಮ ಧ್ವನಿ ಇವೆಲ್ಲವನ್ನು ಬಿಟ್ಟು ಸಾರ್ವಜನಿಕರ ದೃಷ್ಟಿಯಲ್ಲಿ ನಾವು ನೋಡುವುದಾದ್ರೆ ಬಿ ಪಿ ಎಲ್ ಕಾರ್ಡ್ ಮತ್ತು ಎ ಪಿ ಎಲ್ ಕಾರ್ಡ್ ಅಥವಾ ಬಿ ಪಿ ಎಲ್ ಕಾರ್ಡ್ ಇದ್ದಾಗ ಇದ್ದವರಿಗೆ ಮಾತ್ರ ಅಲ್ಲಿ ಚಿಕಿತ್ಸೆ ಅಂತ ಏನಿದೆ? ಹಾಗಾದ್ರೆ ಇನ್ನು ಯಾವ ಕಾರ್ಡ್ಗಳು ಇಲ್ಲದೆ ಇರುವವರು ಲಾಸ್ ಆಗಿ ಬಂದು ಸರ್ಕಾರಿ ಆಸ್ಪತ್ರೆಗೆ ಬಂದ್ರೆ ಅವರಿಗೆ ಹಾಗಾದ್ರೆ ಚಿಕಿತ್ಸೆ ಇಲ್ವಾ ಅನ್ನುವಂತಹ ಪ್ರಶ್ನೆ ನೋಡಿ, ಇದನ್ನೇ ಪಿ ಭಂಡಾರಿ ಅವರು ಮೊನ್ನೆ ಹೇಳಿದ್ರು. ಹೇಗೆ ಹೇಳಿದ್ರು, ಈಗ ಅವ್ರು ನಾನು ಬಡವನಾದ್ರೆ ಈಗ ನಾನು ಆಗ್ಬೋದು ಮತ್ತೊಬ್ರು ಆಗ್ಬೋದು. ಈಗಿನ ಕಾಲದಲ್ಲಿ ಏಕಾಏಕಿ ಯಾರು ಬೇಕಾದ್ರೂ ಲಾಸ್ ಆಗ್ಬಹುದು. ಒಂದೇ ದಿನದಲ್ಲಿ ಒಂದು ಗಂಟೆಯಲ್ಲಿ ಒಬ್ಬ ಎಲ್ಲಿ ತನಕ ಬಂದು ನಿಲ್ತಾನೆ ಹೇಳಿದ್ರೆ ಆ ದೇವರಿಗೆ ಗೊತ್ತು ಏನು, ನಾವು ಅದನ್ನು ಹೇಳುವಾಗಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಈಗ ನಮಗೆ ಅಥವಾ ಪಿ ವಿ ಭಂಡಾರಿಗೆ ನಿಮಗೆ ಯಾರಿಗಾದರೂ ಒಂದು ಬೇಕು ಅಂತ ಹೇಳಿದರೆ ನಾನು ಬಿ ಪಿ ಎಲ್ ಕಾರ್ಡಿಗೆ ಹೋಗಲಿ, ನನಗೆ ಬಿ ಪಿ ಎಲ್ ಕಾರ್ಡ್ ಮಾಡಲಿಕ್ಕೆ ಎಷ್ಟು ದಿವಸ ಬೇಕು, ನನಗೆ
ನಾನು ಇದನ್ನೆಲ್ಲ ಕೊಡಬೇಕು, ನನಗೆ ಇಷ್ಟು ಕರೆಂಟ್ ಬೇಕು, ಅದು ಬೇಕು ಇದು ಬೇಕು, ನಂತರ ಏನೂ ಇಲ್ಲ. ಈಗ ಏನೂ ಇಲ್ಲದವರಿಗೆ ಆ ಸೌಲಭ್ಯ ಕೊಡ್ತಿದ್ರಲ್ಲ, ಅಲ್ಲಿ ಬಿ ಪಿ ಎಲ್ ಕಾರ್ಡ್ ಕೇಳ್ತಿದ್ರ, ಯೂನಿವರ್ಸಲ್ ಸರ್ಕಾರಿ ಆಸ್ಪತ್ರೆ ಅಂತ ಆದ್ರಮೇಲೆ ಅದರಲ್ಲಿ ಬಿ ಪಿ ಎಲ್ ಕಾರ್ಡ್ಗಳನ್ನು ಕೇಳುವಂತ ಅವಶ್ಯಕತೆ ಏನಿದೆ? ಎಲ್ಲಿ ಬಂತು ಸರ್? ನಾನು ನಿತ್ಯಾನಂದ ಒಳಕಾಡ್ರು ಅವರು ಬಹುಶಃ ಈ ಕುರಿತಾಗಿ ಹೆಚ್ಚು ಜನರಿಗೆ ಸಹಾಯವನ್ನ ಮಾಡುವವರು. ಅವರು ಅವರು ಬಿ ಪಿ ಎಲ್ ಕಾರ್ಡ್ಗಳನ್ನ ಇಲ್ಲದೆ ಇರುವವರನ್ನ ಅಥವಾ ಬಡವರನ್ನ ಕರ್ಕೊಂಡು ಹೋಗಿ ಆಸ್ಪತ್ರೆಗಳಿಗೆ ಸೇರಿಸುವಂತ ಕೆಲಸವನ್ನ ಈ ಭಾಗದಲ್ಲಿ ನಿತ್ಯಾನಂದ ಒಳಕಾಡ್ರ ಅವರು ಮಾಡ್ತಾರೆ. ನಿತ್ಯಾನಂದ ಒಳಕಾಡ್ರ ಅವರೇ, ಇನ್ನು ಮುಂದೆ ಯಾರನ್ನ ನೀವು ಕರ್ಕೊಂಡು ಹೋಗ್ತೀರಾ ಆಸ್ಪತ್ರೆಗೆ? ದೊಡ್ಡ ಪ್ರಶ್ನೆ ಇದೆ ನೋಡಿ. ಇಲ್ಲಿ ಮಠಾಧೀಶರನ್ನು ಬಿಟ್ಟರೆ ಬೇರೆ ಎಲ್ಲರೂ ಬಿ ಪಿ ಎಲ್ ನವರೇ. ಮಠಾಧೀಶರವರು ನಾವು ಬಿ ಪಿ ಎಲ್ ಹೇಳಿ ಬರೋದು, ಯಾಕಂತ ಹೇಳಿದ್ರೆ ಮಠಾಧೀಶರಿಗೆ ಖಾಲಿ ಹಿಡಿದು ಬೇಕಾದಷ್ಟು ಕೊಡೋರು ಇದ್ದಾರೆ ಬಿ ಆರ್ ಶೆಟ್ಟಿಯವರು. ಈಗ ನಾನು ಕರ್ಕೊಂಡು ಹೋಗುವಾಗ ಕೆಲವು ಡಾಕ್ಟರ್ಸ್ ಅದು ಕೊಡ್ಲಿಕ್ಕೆ ಆಗುದಿಲ್ಲ ಹೇಳ್ತಾರೆ. ಯಾಕೆ ಆಗುದಿಲ್ಲ ಕೇಳ್ತೇನೆ ನಾನು. ಅಲ್ಲ, ಬಿ ಪಿ ಎಲ್ ಕಾರ್ಡ್ ಬೇಕು, ಅವನ ಕಾರ್ಡೇ ಇಲ್ಲ, ಅವನು ಕಾರ್ಡೇ ಇಲ್ಲ ಅವನತ್ರ. ಅದು ಬಿ ಪಿ ಎಲ್ಗಿಂತ ಉನ್ನತ ಮಟ್ಟದ ಕಾರ್ಡ್ ಅವನತ್ರ ಇರೋದು. ಹಾಗಾದ್ರೆ ಅವನು ಒಂದು ಸರ್ಕಾರಕ್ಕೆ ಹುಟ್ಟಿದಂತ ಮನುಷ್ಯ ಅಲ್ವಾ ಅವನು? ಎಸ್ ಎಸ್ ಎಸ್. ಹಾಗಾದ್ರೆ ಎಲ್ಲಾ ಪ್ರಜೆಗಳು ಸರ್ಕಾರದ ಅಂಡರ್ ಅಲ್ಲಿ ಬರುದಿಲ್ವ? ಬಿ ಪಿ ಎಲ್ ಕಾರ್ಡ್ ಇದ್ದವ್ರು ಮಾತ್ರ ಬರ್ತಾರ ಅಂತ ಹೇಳಿ ಸರ್, ನಾನು ಇನ್ನೂ ಹೆಚ್ಚಿನ ಮಾತುಗಳನ್ನು ತಮ್ಮನ್ನು ಆಡ್ತೇನೆ. ಇನ್ನೊಂದು ಕರೆಯನ್ನು ನಾನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಪೀರ್ ಮೊಹಮ್ಮದ್ ಅವರೇ, ಬಹುಶಃ ಒಂದು ವರ್ಷದ ಹಿಂದೆ ಕೂಡ ಈ ಸಂದರ್ಭದಲ್ಲಿ ತಾವು ಕರೆ ಮಾಡಿದ್ರಿ, ಇದೇ ಸಂದರ್ಭದಲ್ಲಿ. ಇದೀಗ ತಮ್ಗೆ ಏನ್ ಅನ್ನಿಸ್ತಾ ಇದೆ? ಬಹಳ ಬೇಸರ ಅನಿಸ್ತಾ ಇದೆ. ಹೋರಾಟಕ್ಕೆ ನೇಹಪೈಸೆ ಬೆಲೆ ಇಲ್ಲ, ಸೋಲು ಗೆಲವು ಬೇರೆ, ಆದ್ರೆ ಹೋರಾಟ ಮಾಡಿದವರಿಗೆ ಯಾವುದೇ ಒಂದು ರೀತಿಯ ಮಾನ ಮರ್ಯಾದೆ ಇಲ್ಲದ ರೀತಿ ಮಾಡಿಬಿಟ್ಟಿದ್ದಾರೆ. ಇಲ್ಲ, ಹಾಗೆ ಹೇಳ್ಬೇಡಿ ಸರ್. ಒಂದು ಕೆಳ ಮಟ್ಟಕ್ಕೆ ಆಗಿದ್ದಾರೆ ನೋಡಿ. ಇವತ್ತು ಒಂದು ಮಾತು ಹೇಳ್ತೇವೆ, ಅಜಿ ಅಬ್ದುಲ್ ಅವರು ಅಂದು ಆತ್ಮಹತ್ಯೆ ಮಾಡಿಕೊಂಡದ್ದರಿಂದ ಇಲ್ಲದಿದ್ರೆ ಇವತ್ತು ಉಡುಪಿಯ ಕಥೆ ಬೇರೆ ಇತ್ತು. ಅವ್ರು ಇವತ್ತು ಮಾಡ್ಕೊಳ್ಬೇಕಿತ್ತು. ಎಲ್ಲಿಯಾದ್ರೂ ಅವ್ರು ಇದು ಇರ್ತಿದ್ರೆ ಖಂಡಿತ ಇವತ್ತು ಅವ್ರು ಆತ್ಮಹತ್ಯೆ ಮಾಡ್ಕೊಳ್ಬೇಕಿತ್ತು. ಅದಲ್ಲದೆ ಒಂದು ಬಹಳ ಒಂದು ಕೆಟ್ಟ ಪರಿಸ್ಥಿತಿ ಹೇಳಲಿಕ್ಕೆ ನಮ್ಗೆ ಇಷ್ಟು ಬೇಸರ ಆಗ್ತದೆ. ಯಾವಾಗ್ಲೂ ನಿಮ್ಮ ಚಾನೆಲ್ ಗೆ ಫೋನ್ ಮಾಡುವಾಗ ನಮ್ಗೆ ಕಾಲ್ ಮಾಡಿ ಮಾತಾಡ್ತೇನೆ ಅಂತ ಹೇಳಿ ಸಂತೋಷ ಇರ್ತದೆ. ಇವತ್ತು ನಾ ಬಹಳ ಬೇಸರದಿಂದ ಮಾತಾಡ್ತಾ ಇದ್ದೇನೆ ಈ ಆಸ್ಪತ್ರೆಯ ಬಗ್ಗೆ, ಇದರ ಇವತ್ತಿನ ತರಾತುರಿ ಉದ್ಘಾಟನೆಯ ಬಗ್ಗೆ. ನಿಮ್ಗೆ ಮುಂಚೆ ಹೇಳಿದ್ದೇನೆ ನಾನು, ಪಿ ವಿ ಭಂಡಾರರಲ್ಲಿ ಎರಡನೇ ನಿಮ್ಮ ಸಂದರ್ಶನದಲ್ಲಿ ಆಸ್ಪತ್ರೆ ಬಗ್ಗೆ ನಾ ಮಾತಾಡಿದ್ದೇನೆ. ಇದೆಲ್ಲವೂ ಯಾವುದು ನಡೆಯುವುದಿಲ್ಲ ನೋಡಿ. ರಾಷ್ಟ್ರಪತಿಯವರನ್ನು ಕರೆಸಿ ಅವರ ಅಧಿಕಾರ ಮುಗಿಯುವ ಹೊತ್ತಿನಲ್ಲಿ ಒಂದು ಫೌಂಡೇಶನ್ ಸ್ಟೋನ್ ಆಗಿ ಮಾಡ್ತಾರೆ. ಈಗ ನೋಡಿ, ಇವರಿಗೆ ಎರಡು ಮೂರು ತಿಂಗಳಾದ ಕೂಡಲೇ ಯಾರೋ ಬರ್ತಾರೆ ಯಾರೋ ಹೋಗ್ತಾರೆ ಅಂತ ಹೇಳಿ ಭಾವಿಸ್ಬಹುದು. ಅಂತ ಪರಿಸ್ಥಿತಿಯಲ್ಲಿ ಎಲ್ಲವೂ ಒಂದು ಫಿಕ್ಸ್ ಪ್ಲಾನ್ ಮಾಡಿ ತಯಾರಿಸುವಾಗ ಯಾವ ವೈರ್ ಎಲ್ಲಿ ಹೋಗ್ಬೇಕು ಎಲ್ಲಿ ಬರ್ಬೇಕು ಅಂತೇಳಿ ಪರ್ಫೆಕ್ಟ್ ಪ್ಲಾನ್. ಆಮೇಲೆ ಇದು ಇನ್ನು ಇದು ಆಟೋಮೆಟಿಕಲಿ ವರ್ಕ್ ಆಗ್ತದೆ. ಇನ್ನು ಯಾರು ಬೊಬ್ಬೆ ಹಾಕಿದ್ರು ಒಳಗೆ ಕೇಳುದಿಲ್ಲ, ಯಾರು ಏನ್ ಹೇಳಿದ್ರು ಕೇಳುದಿಲ್ಲ. ಅಂದ್ರೆ ಒಂದ್ಸಲ ಫಿಕ್ಸ್ ಆಗಿ ಆಯ್ತು, ರನ್ನಿಂಗ್ ಆಯ್ತು. ಇನ್ನು ನಾವು ತಲೆ ಬುಡಕೆಗಳೇ ಮಾಡಿದ್ರು ಇದು ನಮ್ಗೇನು ಪ್ರಯೋಜನ ಆಗುವ ರೀತಿ ಕಾಣುದಿಲ್ಲ. ಬಹುಶಃ ನಾವು ಸಾಧಿಸೇ ಸಿದ್ಧ ಅಂತ ಹೇಳಿ ಹೋರಾಟಗಾರರಿದ್ದಾರೆ. ಇವತ್ತು ಕಾನೂನುಬದ್ಧವಾಗಿರ್ತಕ್ಕಂತ ಹೋರಾಟಕ್ಕೆ ಒಂದರ್ಥದಲ್ಲಿ ಜಯ ಸಿಗ್ತಾನೆ ಇದೆ, ಆದ್ರೆ ಅದನ್ನು ಕೂಡ ತಡೆ ಹಿಡಿಯುವಷ್ಟು ಪ್ರಬಲಶಾಲಿಗಳಾಗಿದ್ದಾರೆ. ಅದರ ಜೊತೆಯಲ್ಲೇ ಅದನ್ನು ಕೇಳದೆ ಇವರು ಮುನ್ನುಗ್ತಾ ಇದ್ದಾರೆ. ಸಮಯದಲ್ಲಿ ಅದು ಒಂದು ಸ್ಟೇ ಕೊಟ್ಟರೆ ಕಂಪ್ಲೀಟ್ ಹೋರಾಟದ ಪಥದಲ್ಲಿ ಇದೆ ಒಂದು, ಅದನ್ನು ಕ್ಲಿಯರ್ ಮಾಡಿ ಅಂತ ಹೇಳಿ ಏನಾದ್ರೂ ಸೂಚಿಸಿದ್ರ ಇಲ್ಲ. ನಮ್ಮ ಸಿದ್ದರಾಮಯ್ಯನವರಿಗೇನು ನಮ್ಮ ಸರ್ಕಾರಕ್ಕೆ ಒಂದು ಫ್ರೀಯಾಗಿ ಆಸ್ಪತ್ರೆಯನ್ನು ಕಟ್ಟಿಕೊಟ್ಟಿದ್ದಾರೆ, ಅದನ್ನು ತರಾತುರಿಯರಿ ಬಂದು ಉದ್ಘಾಟನೆ ಮಾಡಿ ಹೋಗ್ತೇನೆ. ಇದು ನಾಡ್ದು ಇಲೆಕ್ಷನ್ ಸಮಯದಲ್ಲಿ ಇದೊಂದು ಗರಿ ಅಂತ ಹೇಳಿ, ಇದು ಹಾಗೆ ಆದ್ರೆ ಆಗ್ಬಹುದು ಸರ್ಕಾರಕ್ಕೆ ಕಟ್ಟಿಕೊಟ್ಟದಂತ ಹೇಳಿ. ಆದ್ರೆ ಈ ಸಂತೋಷ ಎಲ್ಲಿವರೆಗೆ ಉಳಿತದೆ ಅದು ದೇವರೇ ಬಲ್ಲ. ಎಸ್ ಎಸ್. ಪೀರ್ ಮೊಹಮ್ಮದ್ ಅವರ ಅನೇಕ ವಿಚಾರಗಳನ್ನು ಹಂಚಿಕೊಂಡ್ರೆ ಕರ್ಮಳತಕ್ಕಾಗಿದ್ದಾರೆ ವಂದಕಳು. ನಾನು ನಿತ್ಯಾನಂದ ಒಳಕಾಡ್ರವರಲ್ಲಿ ಬಹುಶಃ ಸಮಯದ ಅಭಾವವಿದೆ, ನಾನು ತಮ್ಮಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇದ್ದೆ, ಇನ್ನು ಮುಂದೆ ನೀವು ಏನು ಮಾಡ್ತೀರಿ ಈ ಬಿ ಪಿ ಎಲ್ ಕಾರ್ಡ್ಗಳನ್ನು ಅಂತ ಹೇಳಿ ತಾವು ಉತ್ತರವನ್ನು ನೀಡ್ತಾ ಇದ್ರಿ. ಕಡೆಯದಾಗಿ ತಾವೇನು ಹೇಳಿಕ್ ಇಷ್ಟಪಡ್ತೀರಿ? ಇಲ್ಲ, ನಾನು ಹೇಳೋದು ಇಷ್ಟೇ, ಮನುಷ್ಯ ಹುಟ್ಟಿದವನು ಭೂಮಿಯನ್ನೇ ನಡ್ಕೊಂಡು ಹೋಗೋನು. ನಮ್ಮ ಭೂಮಿ ಯಾರು ಎಲ್ಲಿಂದ ಸಿಕ್ಕಿದೆ ಅಂತ ನಮಗೆ ಯಾರಿಗೂ, ಇಲ್ಲಿ ಹುಟ್ಟಿದವರು ಯಾರಿಗೂ ಗೊತ್ತಿಲ್ಲ. ಆ ಭೂಮಿಯಲ್ಲಿ ಹೋಗುವವನು, ಭೂಮಿಯಲ್ಲಿ ಹೋಗುವ ಮನುಷ್ಯ ಸರಕಾರ ಮನುಷ್ಯ, ಸರಕಾರಿ ಮನುಷ್ಯನಿಗೆ ಈ ಸರಕಾರಿ ಏನು ಆಸ್ಪತ್ರೆ ಇದೆ ಉಚಿತವಾಗಿ ಕೊಡುವ, ಅದು ಸರಕಾರಿ ಮನುಷ್ಯ ಎಲ್ಲರಿಗೂ ಕೊಡಬೇಕು. ಅದರಲ್ಲಿ ಬಿ ಪಿ ಎಲ್, ಎ ಪಿ ಎಲ್, ಅಂತ್ಯೋದಯ ಏನೇನು ಕಾರ್ಡುಗಳಿವೆ ಅದು ನಮಗೆ ಅಗತ್ಯ ಇಲ್ಲ. ನಮಗೆ ಬೇಕಾಗುವಂಥ ಮನುಷ್ಯ ಹುಟ್ಟಿದ ನಂತರ ಅವನು ಸರಕಾರಿ ಮನುಷ್ಯ ಆದ ನಂತರ ಸರಕಾರಿ ಒಂದು ಏನು ಆಸ್ಪತ್ರೆ ಮಾಡ್ತಾರೆ ಆ ಸರಕಾರಿ ಆಸ್ಪತ್ರೆಯಲ್ಲಿ ಅವರು ಉಚಿತವಾಗಿ ನೀಡುವಂಥ ಕರ್ತವ್ಯ ಸರ್ಕಾರದ್ದು.
ಸೊ ಅದು ಯಾರಿಗೂ ಏನು ಮಾಡಲಿಕ್ಕೆ ಬರಬಾರ್ದು. ಹಾಗೆ ಇರುವಾಗ ಇಂಥ ಒಂದು ಕೆಲಸ ಮಾಡ್ಬೇಕಂತ ಹೇಳ್ತಾರೆ. ಚೆಸ್ ಬಿ ಪಿ ಎಲ್ ಕಾರ್ಡ್ಗಳು ಇದ್ದವರಿಗೆ ಮಾತ್ರ ನಾವು ಚಿಕಿತ್ಸೆಯನ್ನು ನೀಡ್ತೇವೆ, ಉಳಿದವರಿಗೆ ನೀಡುವುದಿಲ್ಲ. ಬಹುಶಃ ಸರ್ಕಾರದ ಅಂಡರಲ್ಲಿ ಯಾರು ಬರುದಿಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಅವ್ರು ಕೇಳ್ತಾ ಇದ್ದಾರೆ. ಸರ್, ನಾ ಕಡೆಯದಾಗಿ ತಾವೇನು ಹೇಳ್ತೀರಿ ಈ ಕುರಿತು? ಇವತ್ತು ಅವರು ಹೇಳಿದರು ಇಂದಿರಾ ಗಾಂಧಿಯವರ ಹುಟ್ಟುಹಬ್ಬಕ್ಕೆ ಇದು ಉಡುಗೊರೆ ಅಂತ ಹೇಳಿ ಅಲ್ವಾ. ಇಂದಿರಾ ಗಾಂಧಿ ಎಷ್ಟು ಒಳ್ಳೆ ಕೆಲಸ ಮಾಡಿದರು ಇವರೇ ಕೇಳಿ. ಖಾಸಗಿ ಇದ್ದ ಬ್ಯಾಂಕನ್ನು ರಾಷ್ಟ್ರೀಕರಣ ಮಾಡಲಿಲ್ವ? ಖಾಸಗಿ ಬ್ಯಾಂಕ್ಗಳು ಎಷ್ಟೋ ಬ್ಯಾಂಕ್ಗಳಿತ್ತು, ನಮ್ಮ ವಿಜಯ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕು ಇತ್ಯಾದಿ ಎಷ್ಟು ಬ್ಯಾಂಕ್ಗಳಿತ್ತು, ಅದನ್ನು ಸ್ಟೇಟ್ ಬ್ಯಾಂಕ್ ಇದೆಲ್ಲವನ್ನು ರಾಷ್ಟ್ರೀಕರಣ ಮಾಡಲಿಲ್ವ? ಇಂದಿರಾ ಗಾಂಧಿಯ ಕನಸು ಒಳ್ಳೆದಿತ್ತು. ಭೂ ಸುಧಾರಣೆ ಕಾನೂನು ಯಾರು ತಂದದ್ದು? ಇಂದಿರಾ ಗಾಂಧಿಯವರು ಇರುವಾಗ ಅದನ್ನು ಒಳ್ಳೆ ರೀತಿಯಲ್ಲಿ ಪಾಲನೆ ಮಾಡಿದ್ದು ನಮ್ಮ ಮುಖ್ಯಮಂತ್ರಿ ಆದಂಥ ದೇವರಾಜ ಅರಸು ಅವರು. ದೇವರಾಜ ಅರಸು ಅವರು ಮಾಡಿದಂಥ ಕೆಲಸಕ್ಕೆ ಇವತ್ತು ಎಷ್ಟೋ ಜನ ಊಟ ಮಾಡ್ತಾ ಇದ್ದಾರೆ. ಆ ಎಲ್ಲಿದ್ದರು ಎಲ್ಲರೂ ಎಲ್ಲಿದ್ದರು ನೋಡಿ, ಆ ಭೂ ಸುಧಾರಣೆ ಕಾನೂನು ಬರುವಾಗ ಅದನ್ನು ತರುವಾಗ ವಕೀಲರನ್ನು ಇಟ್ಕೊಳ್ಲಿಕ್ಕಿಲ್ಲ ಅಂತ ಹೇಳಿದರು. ಯಾರು ಇದೇ ನಮ್ಮ ಕೆ ಪಿ ಎಂ ಕಾಯ್ದೆಯಲ್ಲಿ ಮಾಡಿದಾರಲ್ಲ, ವಕೀಲರನ್ನು ಇಟ್ಕೊಳ್ಬಾರ್ದು ಮಾಡ್ತಿದ್ರು ಅದನ್ನು ಸಹ. ಆಗ ಅದು ಅವರಿಗೆ ಕೊಡುವಂಥ ಏನು ಮೂಲಭೂತ ಹಕ್ಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ವಕೀಲರನ್ನು ಇಟ್ಟರು. ಎಷ್ಟು ಹೆದರಿಕೆ ನಮ್ಮ ಇವತ್ತು ವಕೀಲರ ಹತ್ರ ಮಾತಾಡೋ ಹೇಳಿದ್ರು. ಆಗ ನಾನೇ ಮಾರೆ ಫಸ್ಟ್ ಹೋಗಿದ್ದೆ, ಹಿಂದೆ ಬರಲಿಕ್ಕೆ ಹೆದರ್ತಿದ್ರಂತೆ. ಮುಂದೆ ಅವ ಯಾರು ಭೂ ಒಡೆ ಯಾರಿದ್ದಾನೆ ಅವನ ಎದುರಿಗೆ ಬರಲಿಕ್ಕೆ ಇವರು ಹೆದರ್ತಿದ್ರಂತೆ. ಇವರ ಬೆನ್ನು ವಕೀಲರ ಬೆನ್ನಿನ ಹಿಂದೆ ನಿಂತು ಮಾತಾಡ್ತಿದ್ರಂತೆ. ಅಷ್ಟ ಅಂಥ ಕಾನೂನನ್ನು ಇಂದಿರಾ ಗಾಂಧಿ ಒಳ್ಳೆ ತಂದರು. ಇವರು ಅದನ್ನು ಕೊಡುದ ಉಡುಗೊರೆ ಅಂತೇಳಿ ಇಂದಿರಾ ಗಾಂಧಿಗೆ ಇವರು ಮಾಡಿದ ಅವಮಾನ ಅಂತ ಹೇಳ್ತೇನೆ. ಕಾಂಗ್ರೆಸ್ನವರು ಇಂದಿರಾ ಗಾಂಧಿಗೆ ಮಾಡಿದ ಅವಮಾನ, ಅವರು ಮಾಡಿದಂತ ಒಳ್ಳೆ ಕೆಲಸಕ್ಕೆ ಇವರು ತದ್ವಿರುದ್ಧವಾಗಿ ಮಾಡಿದ. ಖಾಸಗಿಯನ್ನ ಸರ್ಕಾರಿಗೆ ಅಥವಾ ಬಡ ಜನರಿಗೆ ಹಂಚಿದ್ರು, ಇವರು ಇದನ್ನ ಸರ್ಕಾರವನ್ನ ಖಾಸಗಿ ಅವರಿಗೆ ಲೀಸ್ ಕೊಡ್ತಾ ಇದ್ದಾರೆ. ನೋಡಿ, ಇವರು ಮಾಡಿದ ಕೆಲಸ ಉಲ್ಟಾ ಮಾಡಿದ್ದಾರೆ. ಹಾಗಾದ್ರೆ ನಾವು ಯಾರನ್ನ ನಂಬೋದು ಸರ್? ಬಹುಶಃ ಅನೇಕ ವಿಚಾರಗಳನ್ನು ಹಂಚಿಕೊಂಡ್ರೆ, ಅದರ ಜೊತೆಯಲ್ಲೇ ಒಂದು ವರ್ಷದಿಂದ ಕೂಡ ಹೋರಾಟವನ್ನು ನಿರಂತರವಾಗಿ ಮಾಡ್ತಾ ಇದ್ದೀರಿ, ಇನ್ನು ಮುಂದೆ ಕೂಡ ನ್ಯಾಯಬದ್ಧವಾಗಿರ್ತ ರೀತಿಯಲ್ಲಿ ತಾವು ಸಾಕ್ತಾ ಇದ್ರೆ ತಮಗೆ ಜಯ ಸಿಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಕರೆ ಮಾಡ್ತಕ್ಕಂಥ ಸೊ ಅಂತೂ ಇಂತೂ ವಿವಾದದ ಆಸ್ಪತ್ರೆಯನ್ನು ಉದ್ಘಾಟನೆಯನ್ನು ಮಾಡಿದರು ಮಾನ್ಯ ಮುಖ್ಯಮಂತ್ರಿಗಳು. ಇನ್ನು ಮುಂದೆ ಏನಾಗ್ತದೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ ಸ್ಪಂದನಾ.